पाहि स्वरार्णव जननीस्वती पाहि स्वरार्णव जननीस्वती शारदशृङ्गेरे सुर न रसुमति mm. mm. शारदशृङ्गेरे न रसुमति पाहि स्वरार्णभजननि सरस्वती शारदशृङ्गेरिसुरनरसुमती सङ्गीतसाहित्य मधुरविनोदिनि साहित्य, मधुरविनोदिनि इङ्गिष भवदासे सरस सम्भाषिणि इङ्गिष भवसे सरस आरभि स्वरस चारिणी आरभि स्वरस चारिणी वन्दीपे ब्रह्मणराणि वीपेनि मगे पर ब्रह्मण राणी पाहि स्वरार्णभ जननि सरस्वती क्षारदशृङ्गेरि सुरनरसुमती सुरवर सेवि ज्ञान परन् ज्योति परमहं सगुरु देव्यमति सुरवर सेविते ज्ञानपर ज्योते परमहं सगुरु देविमति मरबीटा

जननि सरस्वती शारदशृङ्गेरे शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननमहर्निषिम् अनेकदन्तं भक्तानां एकदन्तमुपास्महे अम्बत्वा मनसं ददामि भगवद्गीते भगवद्वेषिणीम् नाम इदवरे ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯದ ಹನ್ನೆರಡನೇ ಶ್ಲೋಕದ ತನಕ ನೋಡ್ತಾ ಇದ್ವಿ ಹದಿಮೂರನೇ ಶ್ಲೋಕದಿಂದ ಮುಂದುವರಿಸಬೇಕು ಭಗವಂತ ವಿಷ್ಣುಭಾವವನ್ನು ಹೊಂದಿ ರಾಜವಿದ್ಯಾ ರಾಜಗುಷಿಯ ಯೋಗದ ಬಗ್ಗೆ ವಿಶ್ವಾತ್ಮನಾಗಿ ವಿಶ್ವ ಅಂತರಂಗವನ್ನು ವಿಶ್ವ ಅಂತರಂಗ ಅಂದರೆ ವಿಶ್ವಾತ್ಮನ ದೇಹದ ಒಳಗಿರುವ ಅಂತರಂಗವನ್ನು ತಿಳಿಸ್ತಾ ಇದ್ದಾನೆ ಪರಮಾತ್ಮ ಈ ದಿವ್ಯ ವ್ಯವಸ್ಥೆ ಅನ್ನೋದು ಹೇಗಿದೆ ಅನ್ನೋದನ್ನು ತಿಳಿಸೋದ್ರ ಜೊತೆಗೆ ತಾನು ವಿಶ್ವಾತ್ಮನಾಗಿ ವಿಶ್ವವನ್ನೇ ದೇಹವಾಗಿ ಧರಿಸಿರುವಂತಹ ಪರಮಾತ್ಮ ತನ್ನ ದೇಹದೊಳಗೆ ಎಲ್ಲವೂ ರಚನೆ ಹೇಗಿದೆ ಮತ್ತು ಯಾವ ರೀತಿ ಎಲ್ಲವೂ ತನ್ನ ತನ್ನ ಕೆಲಸಗಳನ್ನು ತಾನು ಮಾಡುತ್ತಾ ಇದೆ ಅಂಗಗಳು ಅನ್ನೋದರ ವಿಷಯವಾಗಿ ತಿಳಿಸ್ತಾ ಇದ್ದಾನೆ ಹದಿಮೂರನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ ಪರಮಾತ್ಮ ಅಂದ್ರೆ ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತ ಭಜಂತ್ಯ ಭಜಂತಿ ಅನನ್ಯ ಮನಸಾ ಜ್ಞಾತ್ವ ಭೂತಾದಿಮವ್ಯಯಂ ಎಲೈ ಅರ್ಜುನ ದೈವೀ ಸ್ವಭಾವವನ್ನು ಆಶ್ರಯಿಸಿದ ಮಹಾತ್ಮರು ಸರ್ವಭೂತಗಳಿಗೂ ಕಾರಣನೋ ಅವ್ಯಯನೂ ಆದ ನನ್ನನ್ನು ತಿಳಿದು ಅನನ್ಯ ಮನಸ್ಕರಾಗಿ ಅನನ್ಯ ಮನಸ್ಕರಾಗಿ ಅಂದರೆ ಬೇರೆ ಯಾವ ದೇವತೆಗಳ ಕಡೆಗೂ ಮನಸ್ಸು ಹೋಗದಂತೆ ತಡೆ ಹಿಡಿದು ಏಕ ದೈವವನ್ನು ಆಶ್ರಯಿಸುವಂತೆ ಪರಮಾತ್ಮನಾದ ಮಹಾವಿಷ್ಣುವಾದ ವಿಶ್ವಾತ್ಮನಾದ ಸ್ವಾಮಿಯನ್ನೇ ಅನುಸರಿಸ್ತಾ ಇರ್ತಾರೆ ಭಜಿಸ್ತಾ ಇರ್ತಾರೆ ಸ್ಮರಣೆ ಮಾಡ್ತಾ ಇರ್ತಾರೆ ನವವಿಧ ಭಕ್ತಿಯನ್ನು ಮಾಡ್ತಿರ್ತಾರೆ ಅಂತ ಇಲ್ಲಿ ಪರಮಾತ್ಮ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ ಏನಪ್ಪಾ ಹಂಗಂದ್ರೆ ಅರ್ಥ ಅವನನ್ನು ಸ್ಮರಣೆ ಮಾಡುವುದರಿಂದ ಮಹಾತ್ಮರಾದರೋ ಮಹಾತ್ಮರಾಗಿರೋದ್ರಿಂದ ಅವರು ಸ್ಮರಣೆ ಮಾಡಿದರೋ ಅನ್ನುವ ಒಂದು ನಮಗೆ ಆಲೋಚನೆ ಬರುತ್ತೆ ಇಲ್ಲಿ ಪರಮಾತ್ಮನೇ ಮಹಾತ್ಮ ಅಂತ ಹೇಳಿಬಿಟ್ಟಿದ್ದಾನೆ ಅವನು ಸ್ಮರಣೆ ಮಾಡಿದ್ರಿಂದ ಮಹಾತ್ಮ ಅಂತ ಅಲ್ಲ ಮಹಾತ್ಮರಾಗಿರೋದ್ರಿಂದನೇ ಅವರು ಸ್ಮರಣೆ ಮಾಡ್ತಾರೆ ಅಂತ ಅರ್ಥ ಯಾಕಪ್ಪ ಯಾಕಪ್ಪ ಹಾಗೆ ಅನ್ಕೊಳ್ಬೇಕು ಅವನು ಸ್ಮರಣೆ ಮಾಡಿದ ಮೇಲೆ ಮಹಾತ್ಮರಾದರು ಅಂತ ಯಾಕೆ ಅಂದ್ಕೊಳ್ಬಾರ್ದು ಅಂದರೆ ನೋಡಿ ಹೋದ ಅಧ್ಯಾಯಗಳಲ್ಲಿ ಹೇಳಬೇಕಾದ ಪರಮಾತ್ಮ ಏನಪ್ಪ ಹೇಳಿದ್ದ ಅಂದರೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಹೇಳಿದ್ದ ಹಂಗಂದ್ರೆ ಏನಪ್ಪ ಬಹಳ ಬಹಳ ಜನ್ಮಗಳ ನಂತರದಲ್ಲಿ ಜ್ಞಾನವಾನ್ ನನ್ನ ವಿಷಯದಲ್ಲಿ ಜ್ಞಾನವನ್ನು ಯಾರು ಹೊಂದುತ್ತಾನೆಯೋ ಪಡೆದುಕೊಂಡಿರುತ್ತಾನೆಯೋ ಅಂಥವನು ಬಹಳ ಜನ್ಮಗಳ ನಂತರದಲ್ಲಿ ಆದರೂ ನನ್ನ ಕಡೆಗೆ ಬರೋದಕ್ಕೆ ಆರಂಭಿಸುತ್ತಾನೆ ಅಂತ ಹೇಳಿದ್ದ ಪರಮಾತ್ಮ ಅಂದ್ರೆ ಹೋದ ಶ್ಲೋಕಗಳಲ್ಲಿ ಹೇಳಿದಾಗ ಏನಪ್ಪಾ ಅಂದ್ರೆ ಬೇರೆ ಬೇರೆ ದೇವತೆಗಳನ್ನು ಆಶ್ರಯಿಸಿ ಬೇರೆ ಬೇರೆ ಶ್ರದ್ಧಾ ಭಕ್ತಿಗಳಿಂದ ಅವರಿಗೆ ಬೇಕಾದ ಕಾಮಗಳನ್ನು ಕಾಮನೆಗಳನ್ನು ಪೂರೈಸಿಕೊಳ್ತಾ ಇದ್ದ ಪ್ರತಿಯೊಂದು ಜೀವಾತ್ಮವು ಪ್ರತ್ಯಗಾತ್ಮವು ಭೂತಾತ್ಮವು ಪರಮಾತ್ಮನೇ ಎಲ್ಲ ದೇವತೆಗಳ ಮೂಲಕವಾಗಿ ಕೊಡ್ತಾ ಇದ್ದಾನೆ ಅನ್ನೋ ಜ್ಞಾನೋದಯವಾಗುವ ತನಕ ಹಲವಾರು ಜನ್ಮಗಳನ್ನು ಎತ್ತಲೇಬೇಕಾಗತ್ತೆ ಎತ್ತುತ್ತಾನೆ ಬಹುನಾಂ ಜನ್ಮನಾಮಂತೆ ಜನ್ಮನಾಮಂತೆ ಥರ ಹಲವಾರು ಜನ್ಮಗಳನ್ನು ಎತ್ತಿದ ಮೇಲೆ ಅವನಿಗೆ ಜ್ಞಾನೋದಯವಾಗುತ್ತೆ ಮೂಲದಲ್ಲಿ ಒಬ್ಬ ದೇವರಿದ್ದಾನೆ ಅವನು ಎಲ್ಲ ದೇವತೆಗಳಿಗೂ ಕರುಣಿಸ್ತಿದ್ದಾನೆ ಅವನ ಕರುಣೆಯನ್ನ ನೇರವಾಗಿ ನಾವು ಪಡೆದುಕೊಳ್ಳಬೇಕು ಅನ್ನೋ ಜ್ಞಾನೋದಯವಾದಾಗ ಆ ವ್ಯಕ್ತಿಗಳು ನನ್ನ ಕಡೆಗೆ ಬರುವುದಕ್ಕೆ ಶುರು ಮಾಡ್ತಾರೆ ಯಾರಿಗೆ ನನ್ನ ಬಗ್ಗೆ ಜ್ಞಾನೋದಯವಾಗುತ್ತೋ ನನ್ನ ಬಗ್ಗೆ ಒಂದು ಕಿಂಚಿತ್ತಾದರೂ ಜ್ಞಾನ ಉಂಟಾಗುತ್ತೋ ಅಂಥವ್ರುಗಳು ಮಹಾತ್ಮರಾಗ್ತಾರಪ್ಪ ಅವರುಗಳು ಮಹಾತ್ಮರು ನನ್ನನ್ನೇ ಅರಸಿ ಬರ್ತಾರೆ ಎಲ್ಲವನ್ನೂ ಬಿಟ್ಬಿಟ್ಟು ಬರ್ತಾರೆ ಯಾವುದೇ ಅಡೆತಡೆಗಳನ್ನು ದಾಟಿಕೊಂಡು ಬರ್ತಾರೆ ನನ್ನ ಮನ ನನ್ನಲ್ಲಿ ಅನನ್ಯ ಮನಸ್ಕರಾಗಿರ್ತಾರೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ ನೋಡಿ ಪರಮಾತ್ಮ ಮಹಾವಿಷ್ಣು ಮಹಾವಿಷ್ಣು ವಿಶ್ವಾತ್ಮನಾಗಿ ವಿಶ್ವದೇಹದಲ್ಲಿ ಇರುವಂಥವನು ಅವನ ಕಡೆಗೆ ಬರುವಂಥವ್ರು ಎಲ್ಲರೂ ಮಹಾತ್ಮರು ಅಂತ ಹೇಳ್ತಾನೆ ಮೊದಲನೇದು ಎರಡನೇದು ಅವ್ರು ಯಾಕಪ್ಪ ಮನಃ ಮಹಾತ್ಮರು ಅಂದರೆ ಹಲವಾರು ಜನ್ಮಗಳಲ್ಲಿ ಎತ್ತಿ ಹಲವಾರು ಜನ್ಮಗಳಲ್ಲಿ ಬೇರೆ ಬೇರೆ ಅನ್ಯ ದೇವತೆಗಳನ್ನೆಲ್ಲ ಪೂಜೆ ಮಾಡಿ ಶ್ರದ್ಧಾ ಭಕ್ತಿಗಳನ್ನು ಪಡೆದುಕೊಂಡು ಆಸೆಗಳನ್ನು ಪೂರೈಸಿಕೊಂಡು ಯಾವ ಆಸೆಗಳು ಸಾಮಾನ್ಯವಾಗಿ ಇರುವುದಿಲ್ಲ ಅಂತಹ ಸ್ಥಿತಿಗೆ ತಲುಪಿದಾಗಲೇ ಅವರು ಮಹಾತ್ಮ ಅನ್ನಿಸ್ಕೊಳ್ಳೋದು ಅಂಥ ಮಹಾತ್ಮರುಗಳು ಆಸೆಯಿಂದ ನನ್ನ ಹತ್ತಿರಕ್ಕೆ ಬರುವಲ್ಲಪ್ಪ ಅದರಿಂದ ಅವರು ಮಹಾತ್ಮರು ಆಸೆಯಿಂದ ಇರೋರು ಬರಬಾರ್ದು ಅಂತ ಏನಿಲ್ಲ ನಿಯಮ ಧ್ರುವ ಬರಲಿಲ್ವೇ ಬಂದರು ಹಾಗೆ ಬರಬಹುದು ಬಂದರೂ ಸಹಿತ ನಾನು ಎಲ್ಲ ಕಾಮನೆಗಳನ್ನು ಕೊಡ್ತೀನಿ ಅಂತ ಹೇಳಿದೀನಿ ಅಲ್ವಾ ಹಾಗೆ ಅಕಸ್ಮಾತ್ ಕಾಮನೆಗಳೇ ಇಲ್ಲದೇ ಇದ್ರೆ ನನ್ನನ್ನೇ ಹೊಂದುವ ಕಾಮನೆಯನ್ನು ಒಂದನ್ನೇ ಇಟ್ಕೊಂಡು ಬಂದ್ರೆ ಅಂದ್ರೆ ಅನನ್ಯ ಮನಸ್ಕರಾಗಿ ಅಂತ ಭಕ್ತಿ ವಿಚಾರಿಣಿ ಅಂತ ಮುಂದೆ ಹೇಳ್ತಾನೆ ಪರಮಾತ್ಮ ಅದೇ ರೀತಿ ಇದು ಅನನ್ಯ ಮನಸ್ಕರಾಗಿ ಅಂದ್ರೆ ಅನ್ಯ ಮನಸ್ಕರ ಆಗಬಾರದು ಅಂತ ಅಂದ್ರೆ ಅನ್ಯ ಏನು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮನ ಕಡೆಗೆ ಬರೋದ್ರ ವಿಷಯದಲ್ಲಿ ಹೇಳ್ತಿರೋದ್ರಿಂದ ಬೇರೆ ದೇವತೆಗಳ ಕಡೆಗೆ ಹೋಗದೇ ಇದ್ದಂಥವರು ಅಂತ ಅರ್ಥ ಹೇಳಬೇಕು ಈ ಅನ್ ಅನನ್ಯ ಮನಸ್ಕರಿಗೆ ಅಂದ್ರೆ ಪರಮಾತ್ಮನನ್ನೇ ಗುರಿಯಾಗಿಟ್ಕೊಂಡು ಬಂದಿರ್ತಾರೆ ಮಹಾವಿಷ್ಣುವನ್ನೇ ಗುರಿಯಾಗಿಟ್ಕೊಂಡು ಬಂದಿರ್ತಾರೆ ಸರ್ವಲೋಕ ಮಹೇಶ್ವರನನ್ನೇ ಗುರಿಯಾಗಿಟ್ಕೊಂಡು ಬಂದಿರ್ತಾರೆ ಸಕಲ ದೇವತಾತ್ಮಗಳಿಗೂ ಮೂಲನನ್ನೇ ಆದಿ ಮೂಲನನ್ನೇ ಗುರಿಯಾಗಿಟ್ಕೊಂಡು ಬರ್ತಾರಪ್ಪ ದೃಢ ವೃತರಾಗಿರ್ತಾರೆ ದೃಢವಾದ ಮನಸ್ಸಿರುವಂಥವರಾಗಿರ್ತಾರೆ ನನ್ನಲ್ಲಿ ದೃಢವಾದ ಭಕ್ತಿಯನ್ನು ಮಾಡ್ತಾ ಇರ್ತಾರೆ ಅಂಥ ಮಹಾತ್ಮರುಗಳು ನನ್ನನ್ನೇ ಅರ್ಥ ಮಾಡಿಕೊಂಡು ಮಾಂ ನನ್ನನ್ನು ದೈವೀಂ ಪ್ರಕೃತಿ ನೋಡಿ ದೈವೀಂ ಪ್ರಕೃತಿ ಮಾಶ್ರಿತಾ ಅಂದ್ರೆ ಪ್ರಕೃತಿಯ ವಿಷಯದಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ ಏನಪ್ಪಾ ದೇವಿ ಸ್ವಭಾವವನ್ನು ಹೊಂದಿರುವಂಥ ಅಂತ ಯಾವುದು ದೇವಿ ಸ್ವಭಾವ ಅಂದ್ರೆ ಹೋದ ಶ್ಲೋಕದಲ್ಲಿ ಹೇಳ್ದ ನೋಡಿ ಆಸುರಿ ಸ್ವಭಾವಕ್ಕೆ ವಿರುದ್ಧವಾದ್ದು ಆಸುರಿ ಸ್ವಭಾವವನ್ನು ಹೊಂದಿರೋರು ನನ್ನ ಕಡೆಗೆ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟ ಪರಮಾತ್ಮ ಯಾಕೆ ಆಸುರಿ ಸ್ವಭಾವದ ಗುಣವೇ ಅಂಥದ್ದು ಅಂದ್ರೆ ಒಂದು ಕಡೆಯ ತುದಿ ಅದಾದ್ರೆ ಆಸುರಿ ಸ್ವಭಾವವಾದರೆ ಇನ್ನೊಂದು ಕಡೆಯ ತುದಿ ನನ್ನ ದೈವಿ ಸ್ವಭಾವ ಇದೆ ಅಂತ ಆಸುರಿ ಸ್ವಭಾವದವರು ನನ್ನ ಕಡೆಗೆ ಬರೋಕ್ಕೆ ಸಾಧ್ಯವೇ ಇಲ್ಲಪ್ಪ ಅಂತ ಯಾಕೆ ಆ ಆಸುರಿ ಸ್ವಭಾವದವರು ನನ್ನ ಕಡೆಗೆ ಯಾಕೆ ಬರೋದಿಲ್ಲಪ್ಪ ಅಂದರೆ ಅವರು ಮಹಾತ್ಮರಾಗಿಲ್ಲ ಆಸುರಿ ಸ್ವಭಾವವನ್ನು ಬಿಟ್ಟವರೇ ಮಹಾತ್ಮರು ಅಂತ ಅರ್ಥ ಆ ಒಂದು ಕಾರಣದಿಂದ ಪರಮಾತ್ಮ ಏನು ಹೇಳ್ತಿದ್ದಾನೆ ಈ ಎರಡು ಥರದ ಸ್ವಭಾವ ಇರೋಂಥ ಜನಗಳು ಅಂತ ಹೇಳ್ತಿದ್ದಾನೆ ಅಂದರೆ ಎರಡು ಥರದ ಸ್ವಭಾವ ಅವರಲ್ಲಿ ಇಂಪಾರ್ಟೆಂಟು ಜೊತೆಗೆ ಅವರು ಆರಿಸಿಕೊಳ್ಳೋ ದೇವತೆಗಳಲ್ಲೂ ಇರುತ್ತೆ ಆಸುರಿ ಸ್ವಭಾವದವರು ಆಸುರಿ ಸ್ವಭಾವಗಳನ್ನ ಕರುಣಿಸುವಂತಹ ದೇವರ ಕಡೆಗೆ ಹೋಗ್ತಾರೆ ನನ್ನ ಹತ್ರ ಬಂದ್ರೆ ಆಸುರಿ ಸ್ವಭಾವಗಳಿಗೆ ಅವರಿಗೆ ಯಾವುದೇ ರೀತಿಯ ಅನುಕೂಲಗಳು ಆಗೋದಿಲ್ಲಪ್ಪ ತೊಂದರೆಯೇ ಆಗುತ್ತೆ ಆ ಕಾರಣದಿಂದ ಆಸುರಿ ಸ್ವಭಾವದವರು ನನ್ನ ಕಡೆ ಬರೋದೇ ಇಲ್ಲ ಅದು ಎಲ್ಲ ಪುರಾಣಗಳಲ್ಲಿ ಓದಿದ್ರೆ ಗೊತ್ತಾಗ್ಬಿಡುತ್ತೆ ಯಾಕಪ್ಪ ಅಂದ್ರೆ ಯಾವ ಹಸುರನು ಇದುವರೆಗೆ ವಿಷ್ಣುವಿನ ಕಡೆಗೆ ಹೋಗುವುದಿಲ್ಲ ಅಕಸ್ಮಾತ್ ಆಸುರಿ ಗರ್ಭದಲ್ಲಿ ಜನಿಸಿದವನಾಗಿದ್ದರು ಪ್ರಹ್ಲಾದ ಬಲಿ ಇಂಥವರುಗಳು ಬಂದರೂ ಅಕಸ್ಮಾತ್ ಅವರುಗಳು ಸಹಿತ ಪರಮಾತ್ಮನ ಕಡೆಗೆ ಬರೋದಾದರೆ ಅವರ ಆಸುರಿ ಸ್ವಭಾವವನ್ನು ಗೆದ್ದು ಬಿಟ್ಟಿರ್ತಾರೆ ಬಿಟ್ಬಿಟ್ಟಿರ್ತಾರೆ ಅವರ ಆಸುರಿ ಸ್ವಭಾವ ಕಿಂಚಿತ್ತೂ ಇರುವುದಿಲ್ಲ ಅವರಲ್ಲಿ ಏನು ಸ್ವಭಾವ ಇರುತ್ತೆ ದೈವೀ ಸ್ವಭಾವವೇ ಇರುತ್ತೆ ಅದರಿಂದ ಅವರುಗಳಿಗೆ ನನ್ನಲ್ಲಿರುವ ದೈವಿ ಸ್ವಭಾವವೇ ಇಷ್ಟವಾಗುತ್ತೆ ಆದ್ದರಿಂದ ಅವರು ದೈವೀ ಸ್ವಭಾವಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ನನ್ನನ್ನೇ ಅನನ್ಯ ಮನಸ್ಕರಾಗಿ ಭಜಿಸ್ತಾರೆ ಬರ್ತಾರೆ ಹಾಗಾಗಿ ಅಸುರರುಗಳು ಯಾರು ನನ್ನ ಕಡೆ ಬರುವುದಿಲ್ಲಪ್ಪ ಯಾಕೆ ಅವರ ಕಾಮನೆಗಳು ಆಸುರಿ ಸ್ವಭಾವದವರಾದ್ದರಿಂದ ನನ್ನಲ್ಲಿ ಆಸುರಿ ಸ್ವಭಾವ ಕಿಂಚಿತ್ತು ಇಲ್ಲವಾದ್ದರಿಂದ ಆಸುರಿ ಸ್ವಭಾವಕ್ಕೆ ನಾನು ಯಾವುದೇ ರೀತಿಯ ಪ್ರೋತ್ಸಾಹವನ್ನು ಕೊಡುವುದಿಲ್ಲವಾದ್ದರಿಂದ ನಾನು ಧರ್ಮಸ್ಯ ಧರ್ಮಸ್ಯ ಸೇ ಪ್ರಭು ನಾನು ಧರ್ಮಸ್ ಧರ್ಮದ ಪ್ರಭುಪ್ಪ ಅಚ್ಯುತಪ್ಪ ಚ್ಯುತಿಯೇ ಇಲ್ಲಪ್ಪ ನನ್ನ ಧರ್ಮದ ವಿಷಯದಲ್ಲಿ ಕಿಂಚಿತ್ತೂ ಚ್ಯುತಿಯನ್ನು ನಾನು ಸಹಿಸೋದವನು ಸಂಪೂರ್ಣವಾಗಿ ಅವನು ಅಂಥವನನ್ನೇ ನಾನು ನನ್ನ ಕಡೆಗೆ ಆಕರ್ಷಿಸೋದು ನನ್ನಲ್ಲಿ ಆ ದೈವಿ ಗುಣ ಸ್ವಭಾವಗಳಿದೆ ನನ್ನ ದೇಹದಲ್ಲಿ ದೇಹದಲ್ಲಿ ದೈವಿ ಗುಣ ಸ್ವಭಾವವಿದೆ ಅಂತ ಪರಮಾತ್ಮ ತನ್ನ ವಿಶ್ವದೇಹದ ಬಗ್ಗೆ ನೇರವಾಗಿ ಹೇಳ್ತಾ ಇದ್ದಾನೆ ಏನಪ್ಪಾ ಅಂದರೆ ದೈವೀ ಸ್ವಭಾವವುಳ್ಳಂತಹ ದೇಹ ನನ್ನದ್ದು ವಿಶ್ವದೇಹ ವಿಶ್ವಾತ್ಮನಾಗಿದ್ದೇನೆ ಆ ದೈವೀ ಸ್ವಭಾವವನ್ನು ಆಶ್ರಯಿಸೋರು ಯಾರಪ್ಪ ದೈವಿ ಸ್ವಭಾವ ಇಷ್ಟ ಆಗೋರೇ ಆಶ್ರಯಿಸೋದು ಆಸುರಿ ಗುಣಗಳಿರೋರಿಗೆ ಆಸುರಿ ಸ್ವಭಾವದವರಿಗೆ ದೈವಿ ಸ್ವಭಾವಗಳು ಇಷ್ಟವಾಗುವುದಿಲ್ಲಪ್ಪ ಯಾಕಪ್ಪ ಇಷ್ಟವಾಗುವುದಿಲ್ಲ ಗರ್ಭದಿಂದನೇ ಬಂದ್ಬಿಡುತ್ತೆ ನೋಡಿ ರಾಗದ್ವೇಷಗಳು ಪ್ರತಿಯೊಂದು ಜೀವಾತ್ಮನಿಗೂ ಅವ್ನು ಯೋಗಿಯಾಗಿಯೇ ಹುಟ್ಟಿಸ್ತಾನೆ ಹುಟ್ಟ್ತಾನೆ ಅಂತನ್ಬಿಟ್ಟು ಹೇಳಿದನಲ್ಲ ಹೋದ ಅಧ್ಯಾಯದಲ್ಲಿ ಆ ರೀತಿ ಅವನು ಯೋಗಿಯಾಗೇ ಹುಟ್ಟು ಬಂದುಬಿಟ್ರೆ ಯೋಗಿಗಳ ಮನೆಯಲ್ಲೇ ಹುಟ್ಟು ಬಂದ್ಬಿಟ್ರೆ ಅವನಿಗೆ ದೈವಿ ಸ್ವಭಾವದಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ ಪ್ರಹ್ಲಾದ ಮಹಾರಾಜರ ತರ ಇಲ್ಲ ಹೋದ್ರೆ ಏನಾಗುತ್ತೆ ಅವನಿಗೆ ಆಸುರಿ ಸ್ವಭಾವವೇ ಬಂದ್ಬಿಡುತ್ತೆ ಹೊಟ್ಟೆಯಿಂದನೇ ಬಂದ್ಬಿಡುತ್ತೆ ತಾಯಿ ತಂದೆಗಳ ಒಂದು ಈ ಸ್ವಭಾವ ಅನ್ನೋದು ಅವನಿಗೆ ಹೊಟ್ಟೆಯೊಳಗೆ ಗರ್ಭದೊಳಗಿಂದನೇ ಬಂದ್ಬಿಡುತ್ತಪ್ಪ ಆಸುರಿ ಸ್ವಭಾವ ಆಸುರಿ ಸ್ವಭಾವವಾಗೇ ಬಂದ್ಬಿಡುತ್ತೆ ಆ ಕಾರಣದಿಂದ ಆಸುರಿ ಸ್ವಭಾವಕ್ಕೂ ನನಗೂ ವಿರುದ್ಧ ನಾವು ಸಾಮಾನ್ಯ ಆದು ಆಡು ಭಾಷೆಯಲ್ಲಿ ಹೇಳ್ತೀವಿ ನೋಡಿ ಒಂದೊಂದಕ್ಕೂ ಸತ್ವ ಇರುತ್ತೆ ಅನ್ನೋದಕ್ಕೆ ಆ ಸತ್ವ ಒಂದೊಂದಕ್ಕೆ ವಿರುದ್ಧವಾಗಿದ್ದರೆ ಎಣ್ಣೆ ಸೀಗೆಕಾಯಿ ಅಂತ ಹೇಳೋದಿಲ್ವ ನಾವು ಹಾಗೆ ಎಣ್ಣೆ ಸೀಗೆಕಾಯಿ ಎರಡು ಬೇರೆ ಬೇರೆ ರೀತಿಯ ಸತ್ವಗಳು ಒಂದಕ್ಕೊಂದಕ್ಕೆ ವಿರುದ್ಧಾತ್ಮಕವಾದ ಸತ್ವ ಸತ್ವಗಳು ಹಾಗೆ ಎರಡು ಒಂದೇ ಕಡೆ ಇರೋಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಇದು ಸಾಮಾನ್ಯವಾಗಿ ನಮ್ಮ ಅನುಭವಕ್ಕೆ ಬಂದಿರುವಂಥ ವಿಷಯವೇ ಹೇಗೆ ನೋಡಿ ನೀವು ಈ ಅಯಸ್ಕಾಂತ ಅನ್ನೋದನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಯಸ್ಕಾಂತದಲ್ಲಿ ಎರಡು ಕ ತುದಿಗಳು ಇರುತ್ತೆ ಒಂದು ತುದಿಗೆ ಒಂದು ರೀತಿಯ ಅಂಶ ಇರುತ್ತೆ ಇನ್ನೊಂದು ಕಡೆ ತುದಿಯಲ್ಲಿ ಇನ್ನೊಂದು ರೀತಿಯ ಅಂಶ ಇರುತ್ತೆ ಅದೆರಡೂ ಒಂದಕ್ಕೊಂದು ಸೇರುವುದಿಲ್ಲ ನೋಡಿ ಉದಾಹರಣೆಗೆ ಸೇಮ್ ಪೋಲ್ಸ್ ವಿಲ್ ನಾಟ್ ಅಟ್ರಾಕ್ಟ್ ಆಪೋಸಿಟ್ ಪೋಲ್ಸ್ ವಿಲ್ ಅಟ್ರಾಕ್ಟ್ ಇದನ್ನ ನಾವು ವಿಜ್ಞಾನ ಯುಗದಲ್ಲಿ ಕಲ್ತ್ಕೊಂಡ್ಬಿಟ್ಟಿದ್ದೀವಿ ಅದೇ ರೀತಿಯಲ್ಲಿ ಆಸುರುವ ಗುಣ ಆಸುರಿ ಗುಣವನ್ನೇ ಸೇರ್ಕೊಳ್ಳುತ್ತೆ ಹಾಗೆ ದೈವಿ ಗುಣ ದೈವಿ ಗುಣವನ್ನೇ ಸೇರ್ಕೊಳ್ಳುತ್ತೆ ಇದು ಗರ್ಭದಿಂದನೇ ಬಂದ್ಬಿಡೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಗೆ ರಾಗದ್ವೇಷಗಳು ಗರ್ಭದಲ್ಲಿಯೇ ಉಂಟಾಗುವುದಾದ್ರಿಂದ ನಾನು ಉದಾಹರಣೆಯನ್ನು ಕೊಟ್ಟು ಹೇಳಿದ್ದೆ ನೋಡಿ ಹಾಗೆ ಪ್ರಾಣಿಗಳಲ್ಲಿ ವಿರುದ್ಧಾತ್ಮಕವಾಗಿರುವಂತ ರಾಗದ್ವೇಷಗಳು ಇರುವಂತ ಇದು ಬಂದ್ಬಿಡುತ್ತೆ ನೋಡಿ ಬೆಕ್ಕುಗೂ ಇಲಿಗೂ ಇರೋ ಹಾಗೆ ಹುಲ್ಲೆಗೂ ಹುಲಿಗೂ ಇರೋ ಹಾಗೆ ಹೀಗೆ ಹೇಳಿದ್ದೆ ನೋಡಿ ಆ ಥರದಲ್ಲಿ ನೋಡಿದಾಗಲೂ ಮನುಷ್ಯ ಜೀವಿಯಾದರೂ ಅವನು ಪ್ರಾಣಿಯಂತೆಯೇ ಆಗಿರೋದ್ರಿಂದ ಅವನು ಹುಟ್ಟುವಾಗಲೇ ಅವನಲ್ಲಿ ರಾಗ ದ್ವೇಷಗಳು ಉಂಟಾಗ್ಬಿಟ್ಟಿರುತ್ತೆ ಕೆಲವು ವ್ಯಕ್ತಿ ವಿಷಯಗಳ ಬಗ್ಗೆ ಅವನಿಗೆ ರಾಗವಿರುತ್ತೆ ಇನ್ನು ಕೆಲವು ವ್ಯಕ್ತಿಗಳ ಬಗ್ಗೆ ದ್ವೇಷವಿರುತ್ತೆ ಅವರು ಅವರೇ ಅಣ್ಣ ತಮ್ಮಂದಿರೇ ಆದರೂ ಅಕ್ಕ ತಂಗಿಯರೇ ಆದರೂ ಸಹಿತ ಅವರ ಗುಣಗಳಲ್ಲಿ ವ್ಯತ್ಯಾಸವಾಗ್ಬಿಡುತ್ತೆ ಒಬ್ಬರು ಆಸುರಿ ಗುಣದ ಆಶ್ರಯವನ್ನು ಪಡೆದಿರ್ತಾರೆ ಇನ್ನೊಬ್ಬರು ದೈವೀ ಗುಣದ ಆಶ್ರಯವನ್ನು ಪಡೆದಿರ್ತಾರೆ ಹಾಗಾಗಿ ಆಸುರಿ ಗುಣದವರು ದೈವೀ ಗುಣದವರು ಒಂದಾಗೋಕ್ಕಾಗೋದಿಲ್ಲಪ್ಪ ಆಗೋದಿಲ್ಲಪ್ಪ ರಿಪೆಲ್ ಅವರಿಬ್ಬರಿಗೂ ಮಧ್ಯೆ ರಿಪಲ್ಷನ್ ಇರುತ್ತೆ ಅವರು ಸೇರ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಆಸುರಿ ಗುಣ ಸ್ವಭಾವವನ್ನು ಆಶ್ರಯಿಸಿರುವಂಥವ್ರ ಆಸುರಿ ಗುಣಗಳನ್ನು ಯಾರು ಪ್ರೋತ್ಸಾಹಿಸ್ತಾರೋ ಅಂಥ ದೇವರ ಹತ್ರಕ್ಕೆ ಹೋಗ್ತಾರೆ ಆಸುರಿ ಗುಣಗಳಲ್ಲದೇ ದೈವಿ ಸ್ವಭಾವ ಇರುವಂತಹ ಜನಗಳು ಅವರುಗಳು ಮಹಾತ್ಮರು ಯಾರಲ್ಲಿ ದೈವೀ ಗುಣ ಸ್ವಭಾವ ಇರುತ್ತೋ ಅಂಥವರು ಮಹಾತ್ಮರು ಅಂಥ ಮಹಾತ್ಮರುಗಳು ನನ್ನಲ್ಲಿ ಬರೀ ದೈವೀ ಸ್ವಭಾವವೇ ಇರುವುದರಿಂದ ನನ್ನಲ್ಲಿ ಅಂದರೆ ಪರಮಾತ್ಮ ಮಹಾವಿಷ್ಣುವಿನ ದೇಹದಲ್ಲಿ ದೈವೀ ಸ್ವಭಾವವೇ ಇರುವುದರಿಂದ ನನ್ನ ಕಡೆಗೆ ಅವರು ಆಕರ್ಷಿತರಾಗಿ ಅನನ್ಯ ಮನಸ್ಕರಾಗಿ ನನ್ನನ್ನೇ ಬಯಸಿ ಬರುತ್ತಾರೆ ಅಂತ ಈ ಶ್ಲೋಕದ ಅರ್ಥವನ್ನು ಹೇಳ್ತಾ ಇದ್ದಾನೆ ಪರಮಾತ್ಮ ಇದು ನಾವು ಲೋಕಾರೂಢಿಯಲ್ಲಿಯೂ ವಾಸ್ತವ ಸತ್ಯವಾಗಿ ನಮಗೆ ಕಾಣಿಸ್ತಾ ಇದೆ ಗೊತ್ತಾಗ್ತಾ ಇದೆ ಇದರಲ್ಲಿ ಏನು ಅನುಮಾನಿಗಳಿಲ್ಲ ಹಾಗೆ ಹುಟ್ಟುವಾಗಲೇ ರಾಗದ್ವೇಷಗಳು ಒಬ್ಬ ವ್ಯಕ್ತಿಯಲ್ಲಿ ಗುಣಗಳಾಗಿ ಬಂದ್ಬಿಟ್ಟಿರುತ್ತೆ ಅಂಥವರು ರಾಗದ್ವೇಷಗಳು ಯಾರ ಯಾವ ಥರ ಇರುತ್ತಪ್ಪ ಅವರಿಗೆ ಅಂದರೆ ದೈವೀ ಸ್ವಭಾವದಲ್ಲಿ ರಾಗವಿರುವಂಥವರು ನನ್ನ ಕಡೆಗೆ ಬರ್ತಾರೆ ಅದೇ ಆಸುರಿ ಸ್ವಭಾವದಲ್ಲಿ ಅನುಕೂಲ ಇದೆ ಸಂತೋಷ ಪಡ್ತಾರೆ ಅನ್ನೋಂಥವ್ರು ಆ ಬೇರೆ ದೇವತೆಗಳ ಕಡೆ ಹೊರಟು ಹೋಗ್ತಾರೆ ನನ್ನ ಕಡೆಗೆ ಬರಲ್ಲ ಅವರು ಏನಂದ್ರು ಅಂತ ಹೇಳೋದ್ರ ಮೂಲಕವಾಗಿ ಮಹಾವಿಷ್ಣು ತನ್ನ ವಿಶ್ವ ದೇಹದಲ್ಲಿ ದೈವೀ ಗುಣಗಳೇ ತುಂಬಿಕೊಂಡಿದೆ ತನ್ನದು ದೈವೀ ಸ್ವಭಾವ ಆಸುರಿ ಸ್ವಭಾವ ಸ್ವಭಾವಕ್ಕೆ ಸಂಪೂರ್ಣವಾಗಿ ವಿರೋ ವಿರುದ್ಧವಾದುದು ಅಂತ ಇಲ್ಲಿ ಎರಡು ಶ್ಲೋಕಗಳ ಮೂಲಕ ನಮಗೆ ಭಾಗ ಮಾಡಿ ಹೇಳ್ತಾ ಇದ್ದಾನೆ ಅವನಲ್ಲಿರುವ ಸ್ವಭಾವ ಯಾವುದು ಸ್ವಭಾವ ಅಂದರೆ ದೇಹಕ್ಕೆ ಯಾವಾಗಲೂ ಅದು ಅಪ್ಲೈ ಆಗೋದು ಸ್ವಭಾವ ಅನ್ನೋದಕ್ಕೆ ಎರಡು ರೀತಿಯಲ್ಲಿ ನಾವು ತಗೊಳ್ತೀವಿ ತನ್ನ ದೇಹದ ಬಗ್ಗೆ ಇರುವ ಭಾವವನ್ನ ಸ್ವಭಾವ ಅಂತ ಹೇಳ್ತೀವಿ ಆ ರೀತಿ ಹೇಳಿದಾಗಲೂ ಈ ಅರ್ಥ ಶ್ಲೋಕಕ್ಕೆ ಅದೇ ರೀತಿ ಬರುತ್ತೆ ಸ್ವಭಾವ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟ ವಿಷಯ ಆತ್ಮನಿಗೆ ಸಂಬಂಧಪಟ್ಟ ವಿಷಯವಲ್ಲ ಆತ್ಮನಿಗೆ ಪರಮಾತ್ಮನಿಗೆ ಅಥವಾ ಬ್ರಹ್ಮನಿಗೆ ಪರಬ್ರಹ್ಮನಿಗೆ ಸಂಬಂಧಪಟ್ಟ ವಿಷಯವಲ್ಲ ಸ್ವಭಾವ ಅನ್ನೋದು ಆ ದೇಹಕ್ಕೆ ಸಂಬಂಧಪಟ್ಟಿರುವ ವಿಷಯವಾದ್ರಿಂದ ವಿಶ್ವಾತ್ಮನಾಗಿದ್ದರೂ ವಿಶ್ವವೇ ದೇಹವಾಗಿದ್ದರೂ ಅವನಲ್ಲಿ ದೈವೀ ಗುಣಗಳು ತುಂಬಿಕೊಂಡಿರುತ್ತದೆ ಅಂತ ಅಂದ್ರೆ ಇಡೀ ವಿಶ್ವದಲ್ಲಿ ಎಲ್ಲಿ ಎಲ್ಲಿ ನೀವು ಮಹಾತ್ಮರಗಳನ್ನು ನೋಡಬಲ್ಲರಿ ಅಂದ್ರೆ ದೈವಿ ಸ್ವಭಾವದಿಂದ ಆಕರ್ಷಿತರಾಗಿ ನನ್ನ ಕಡೆಗೆ ಬರ್ತಾ ಇರುವಂತಹವ್ರುಗಳೆಲ್ಲರೂ ಮಹಾತ್ಮರುಗಳು ಜೊತೆಗೆ ಅವರಲ್ಲಿ ದೈವಿ ಸ್ವಭಾವದ ಅನುಕೂಲಗಳೇ ಜಾಸ್ತಿ ಇರುತ್ತೆ ಅವರಿಗೂ ಅದನ್ನೇ ಆಶ್ರಯಿಸಿರ್ತಾರೆ ಅವರುಗಳು ನನ್ನಲ್ಲಿ ಮಾತ್ರ ದೈವಿ ಸ್ವಭಾವವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ ಆ ಕಾರಣದಿಂದ ಅವರು ನನ್ನ ಕಡೆಗೆ ಬರ್ತಾ ಇದ್ದಾರೆ ಆಸುರಿ ಸ್ವಭಾವದಿದ್ದವ್ರು ಯಾರು ನನ್ನ ಕಡೆಗೆ ಬರೋದಿಲ್ಲಪ್ಪ ರಾಕ್ಷಸಿ ಸ್ವಭಾವದವರು ಮೋಹಕಾರಿಯಾಗಿರ್ತಾರೆ ಅವ್ರುಗಳೆಲ್ಲ ಮಾಡ್ತಾರೆ ಆಸುರಿ ಸ್ವಭಾವನ ಆ ದೇಹದಲ್ಲಿ ಆ ನೋಡಿ ಆಸುರಿ ಸ್ವಭಾವವುಳ್ಳ ಮನುಷ್ಯರುಗಳಿಗೆ ಆಗಲಿ ಪ್ರಾಣಿಗಳಿಗೆ ಆಗಲಿ ಭೂತಾತ್ಮಗಳಿಗೆ ಆಗಲಿ ದೇವಾತ್ಮಗಳಿಗೆ ಆಗಲಿ ಆಸುರಿ ಸ್ವ ದೇವಾತ್ಮಗಳು ಅಂತ ಯಾಕಪ್ಪ ಹೇಳಿದೆ ಅಂದ್ರೆ ಇಲ್ಲಿ ರಾಹುಕೇತು ಇದ್ದಾರೆ ನೋಡಿ ಅವರು ಆಸುರಿ ದೇಹವನ್ನೇ ಹೊಂದಿರುವಂಥವ್ರು ಆಸುರಿ ಸ್ವಭಾವದವರು ಆ ರಾಹುಕೇತುಗಳಿಗೆ ಆಸುರಿ ಸ್ವಭಾವ ಇರೋದ್ರಿಂದ ಮೋಹಿನಿಯ ರೂಪ ತಳೆದು ಪರಮಾತ್ಮ ಅವರನ್ನ ದಂಡಿಸಿರೋದ್ರಿಂದ ಆಸುರಿ ಉಳ್ಳಂತಹ ದೇವತಾತ್ಮಗಳಾದರೂ ಅಮೃತ ಕುಡದ ಕಾರಣದಿಂದ ದೇವತಾತ್ಮಗಳಾದರೂ ದೇವತಾತ್ಮಗಳಾದರೂ ಸಹಿತ ಆ ರಾಹುಕೇತುಗಳು ನನ್ನ ಕಡೆ ಬರೋದಿಲ್ಲಪ್ಪ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ ಯಾರಪ್ಪ ಬರ್ತಾರೆ ಎಲ್ಲ ದೈವಿ ಸ್ವಭಾವವನ್ನು ಇಷ್ಟಪಡುವಂಥವ್ರು ಮಾತ್ರ ದೈವಿ ಸ್ವಭಾವವನ್ನು ಆಶ್ರಯಿಸಿ ನನ್ನ ಕಡೆಗೆ ಬರ್ತಾರೆ ಕಾರಣ ಏನು ನನ್ನ ನನ್ನ ವಿಶ್ವದೇಹದಲ್ಲಿ ಸಂಪೂರ್ಣವಾದ ದೈವಿ ಸ್ವಭಾವ ಇದೆ ಅನ್ನುವುದರ ಮೂಲಕ ಪರಮಾತ್ಮ ತಾನು ಧರ್ಮಸ್ಯ ಪ್ರಭು ಅಚ್ಯುತ ಚ್ಯುತಿ ಇಲ್ಲದೇ ಇದ್ದವನು ಧರ್ಮದಲ್ಲಿ ಕಿಂಚಿತ್ತು ಚ್ಯುತಿ ಉಳ್ಳದೇ ಇರುವವನು ಅನ್ನುವ ರೀತಿಯಲ್ಲಿ ತನ್ನನ್ನು ತಾನು ತನ್ನ ದೇಹದ ಬಗ್ಗೆ ಹೇಳಿಕೊಳ್ಳೋದ್ರ ಮೂಲಕವಾಗಿ ನಮಗೆ ಅವನನ್ನ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾನೆ ನೋಡಿ ದೇಹದ ಬಗ್ಗೆ ಮಾತ್ರ ನಾವು ತಿಳ್ಕೊಳ್ತಾ ಇಲ್ಲ ಇಲ್ಲಿ ಭಗವದ್ಗೀತೆ ಮೊದಲಿನಿಂದ ಕೊನೆಯವರೆಗೆ ಇರುವುದು ಅಂತರಂಗ ವಿಷಯಗಳೇ ಅಂತರಂಗದ ಉಪಕರಣಗಳೇ ಅಂತರಂಗದ ರಚನೆ ಯಾವುದೇ ದೇಹದ ಬಗ್ಗೆ ಜಾಸ್ತಿ ಪರಮಾತ್ಮ ಯಾವುದನ್ನು ಹೇಳಿಲ್ಲ ಆದ್ದರಿಂದನೇ ಇದು ಬ್ರಹ್ಮವಿದ್ಯೆ ಅಂತ ಅನಿಸ್ಕೊಂಡಿರೋದು ಈ ದಿವ್ಯ ವ್ಯವಸ್ಥೆ ಎನಿಸ್ಕೊಂಡಿರೋದು ಏನಪ್ಪಾ ಅಂದ್ರೆ ಪ್ರತಿ ಒಬ್ಬನೇ ಮಗು ಕಾಣಿಸ್ತಿರುವಂತಹ ಈ ದೈಹಿಕವಾದದ್ದು ಯಾವುದಿದೆಯೋ ಇದೆಯೋ ಅದರ ಸಂಬಂಧವಾಗಿ ಪರಮಾತ್ಮ ಯಾವುದನ್ನು ಜಾಸ್ತಿ ಹೇಳ್ತಾನೆ ಇಲ್ಲ ಯಾಕೆಂದರೆ ಎಲ್ಲವೂ ದೇಹದೊಳಗೆ ಇರೋದ್ರಿಂದ ದೇಹಿಯಾಗಿರೋದ್ರಿಂದ ಆತ್ಮನ ಆಗಿರೋದ್ರಿಂದ ಆತ್ಮನ ವಿಷಯವನ್ನು ಹೇಳಬೇಕಾದಾಗ ದೇಹದ ವಿಷಯವನ್ನು ಹೇಳೋ ಸಂದರ್ಭದಲ್ಲಿ ದೇಹದ ವಿಷಯವಾಗಿ ಗುಣಗಳನ್ನಾಗಲಿ ಇದನ್ನಾಗಲಿ ಹೇಳ್ತಾನೆ ಆತ್ಮನಿಗೆ ಗುಣಗಳು ಇದೆ ಅಂತ ಹೇಳೇ ಇಲ್ಲ ಎಲ್ಲವೇ ಲಕ್ಷಣಗಳನ್ನು ಹೇಳ್ತಾನಷ್ಟೇ ಆತ್ಮನದು ಗುಣಗಳೆಲ್ಲವೂ ದೇಹಕ್ಕೆ ಸಂಬಂಧಪಟ್ಟ ವಿಷಯಗಳು ಹೊರಗಿನ ದೇಹ ಭೌತಿಕ ದೇಹವೇ ಆಗಲಿ ಒಳಗಿನ ಸೂಕ್ಷ್ಮ ದೇಹವೇ ಆಗಲಿ ಕಾರಣ ಶರೀರವೇ ಆಗಿರಲಿ ಎಲ್ಲ ದೇಹಗಳಿಗೆ ಸಂಬಂಧಪಟ್ಟ ವಿಷಯಗಳು ಗುಣ ಸ್ವಭಾವಗಳು ಆ ಗುಣ ಸ್ವಭಾವಗಳ ವಿಷಯದಲ್ಲಿ ಹೇಳ್ತಾ ಇರಬೇಕಾದ್ರೆ ದೈವಿ ಸ್ವಭಾವ ಇರುವಂಥ ದೇಹಗಳು ಪರಮಾತ್ಮನದು ಅಂತ ಹೇಳ್ತಾ ಇದ್ದಾನೆ ಹಾಗಾದರೆ ಬೇರೆ ದೇವಾತ್ಮಗಳಿಗೂ ದೈವಿ ಸ್ವಭಾವನೇ ಇದೆಯಾ ಆ ಥರ ಹೇಳ್ತಾ ಇಲ್ಲ ಪರಮಾತ್ಮ ತನ್ನ ದೇಹದ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾನೆ ವಿಶ್ವಾತ್ಮನಾಗಿ ವಿಶ್ವದೇವದ ಬಗ್ಗೆ ಹೇಳ್ತಾ ಇದ್ದಾನೆ ದೇಹದಲ್ಲಿ ಆದರೂ ಆಸುರಿ ಗುಣಗಳ ಕಿಂಚಿತ್ತೂ ಲವಲೇಶವೂ ಇಲ್ಲಪ್ಪ ಅಂತ ಹೇಳ್ತಾ ಇದ್ದಾನೆ ಹಿಂದಿನ ಶ್ಲೋಕಗಳಲ್ಲಿ ಹೇಳ್ಬೇಕಾದ್ರೆ ಎಲ್ಲವೂ ಎಲ್ಲದರಲ್ಲಿಯೂ ನಾನಿದ್ದೇನೆ ಎಲ್ಲವೂ ನನ್ನಿಂದ ಧರಿಸಲ್ಪಟ್ಟಿದೆ ಅಂತ ಹೇಳಿ ಅದರ ಮುಂದಿನ ಪದಗಳಲ್ಲಿಯೇ ನೋಡಿ ನನ್ನಲ್ಲಿ ಯಾವುದೂ ಇಲ್ಲಪ್ಪ ನಾನು ಯಾವುದರಲ್ಲೂ ಇಲ್ಲಿಯಪ್ಪ ಇಲ್ಲಪ್ಪಾ ಅಂತ ಹೇಳ್ತಾನೆ ಅದರ ಕಾರಣವೇ ಇದು ಏನು ಅಂದರೆ ಆಸುರು ಆಸುರಿ ಗುಣಗಳು ದೋಷಗಳು ಅವುಗಳು ನನ್ನಲ್ಲಿ ಕಿಂಚಿತ್ತೂ ಇಲ್ಲ ಜೊತೆಗೆ ನನ್ನ ನನ್ನಿಂದ ಯಾವುದೇ ಆಸುರಿ ಗುಣವುಳ್ಳವನು ಆಕರ್ಷಿತನಾಗುವುದೂ ಇಲ್ಲ ಯಾಕೆ ಅವನ ರಾಗ ಎಲ್ಲ ಆಸುರಿ ಗುಣದಲ್ಲೇ ಇರುತ್ತೆ ದೈವಿ ಗುಣದಲ್ಲಿ ಆಸಕ್ತಿ ಇರುವಂಥವನಾದರೆ ನನ್ನ ಕಡೆಗೆ ಬರ್ತಾನೆ ನನ್ನಲ್ಲಿ ಯಾವುದೇ ರೀತಿಯ ಆಸುರಿ ಗುಣಗಳು ಇಲ್ಲಪ್ಪ ಅಂತ ಪರಮಾತ್ಮ ತನ್ನ ದೇಹದ ರಚನೆಯ ಬಗ್ಗೆ ದೇಹದ ಗುಣಗಳ ಬಗ್ಗೆ ಇಲ್ಲಿ ವಿವರವಾಗಿ ಕೊಡೋದ್ರ ಮೂಲಕವಾಗಿ ಯಾರು ಆಸುರಿ ಗುಣಗಳನ್ನು ಹೊಂದಿರ್ತಾರೆ ಯಾರು ದೈವೀ ಗುಣಗಳನ್ನು ಹೊಂದಿರ್ತಾರೆ ಆ ಗುಣಗಳೇ ಸ್ವಭಾವವಾಗಿ ಇದ್ಬಿಡುತ್ತೆ ಆಯಾ ದೇಹಗಳಿಗೆ ಅನ್ನೋದನ್ನು ತಿಳಿಸಿಕೊಟ್ಟು ತಾನು ಧರ್ಮದ ಗುಣವನ್ನೇ ಹೊಂದಿರ್ತಾನೆ ದೈವೀ ಗುಣಗಳನ್ನೇ ಹೊಂದಿರ್ತಾನೆ ವಿಶ್ವದೇಹದಲ್ಲಿಯೂ ಆ ಕಾರಣದಿಂದ ಯಾರಿಗೆ ದೈವೀ ಗುಣಗಳು ಇಷ್ಟವಾಗುತ್ತೆಯೋ ಅವರೆಲ್ಲ ದೈವೀ ಪ್ರಕೃತೀಮ್ ಆಶ್ವಿತ ಪ್ರಕೃತಿ ಅಂದ್ರೆ ವಿಶ್ವದೇಹ ಇಲ್ಲಿ ಪ್ರಕೃತಿ ಅಂದ್ರೆ ವಿಶ್ವದೇಹ ನಮಗೆ ಗೊತ್ತಿರೋ ಪ್ರಕೃತಿ ಅಂದ್ರೆ ಭೂಮಂಡಲ ಆದರೆ ಇಲ್ಲಿ ಪರಮಾತ್ಮ ಹೇಳ್ತಿರೋದು ಯಾವುದಪ್ಪ ಪ್ರಕೃತಿ ಅಂದ್ರೆ ಅವನ ವಿಶ್ವದೇಹ ವಿಶ್ವ ಅನ್ನೋ ದೇಹದೊಳಗೆ ಪ್ರಕೃತಿಯಲ್ಲಿ ಆ ವಿಶ್ವದೇಹದ ಪ್ರಕೃತಿಯೊಳಗೆ ದೈವೀ ಗುಣಗಳು ತುಂಬಿಕೊಂಡಿದೆ ಅಂತ ಪರಮಾತ್ಮ ತನ್ನ ದೇಹದ ರಚನೆ ಬಗ್ಗೆ ಹೇಳ್ತಾ ಇದ್ದಾನೆ ತಾನು ಅಂತಹ ದೈವೀ ಸ್ವಭಾವವುಳ್ಳಂತಹ ದೇಹವನ್ನು ಹೊತ್ತಿದ್ದೇನೆ ಧರಿಸಿದ್ದೇನೆ ಅಂತ ಹೇಳಿ ಪರಮಾತ್ಮ ವಿಶ್ವಾತ್ಮನಾಗಿ ತನ್ನ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾನೆ ನೋಡಿ ವಿಶ್ವಾತ್ಮ ಇರೋ ದೇಹ ವಿಶ್ವದೇಹ ಆ ವಿಶ್ವದೇಹದೊಳಗೆ ಇರುವುದೆಲ್ಲ ಬರೀ ದೈವೀ ಗುಣಗಳು ಆ ದೇಹದ ಗುಣಗಳೆಲ್ಲ ದೈವಿ ಸ್ವಭಾವಗಳು ಅಂತ ಹೇಳಿದ್ರ ಮೂಲಕ ಮುಂದಿನ ಶ್ಲೋಕಕ್ಕೆ ಹೋಗ್ತಾ ಇದ್ದಾನೆ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಃ ನೋಡಿ ನಾನು ದೃಢವ್ರತ ಅನ್ನೋ ಪದವನ್ನ ಹೇಳಿದೆ ಹೋದ ಶ್ಲೋಕದಲ್ಲಿಯೇ ಇಲ್ಲಿ ಬಂದ್ಬಿಟ್ಟಿದೆ ದೃಢವ್ರತಃ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ ಅವ್ರಿಗೆನಪ್ಪ ಧರ್ಮಾತ್ಮರು ಅಂತ ಹೇಳಿಬಿಟ್ನಲ್ಲ ನಾನು ಹೋದ ಶ್ಲೋಕದಲ್ಲಿ ಆ ಧರ್ಮಾತ್ಮರು ಅಂತ ಯಾವ ಕಾರಣದಿಂದ ಹೇಳಿದೆ ಅಂದರೆ ನೋಡಿ ದೃಢವ್ರತಃ ಧರ್ಮಕ್ಕೆ ಅಂಟುಕೊಂಡಿರುವಂಥವರು ಅವರು ಧರ್ಮಕ್ಕಾಗಲಿ ದೈವಿ ಸ್ವಭಾವಕ್ಕಾಗಲಿ ಅಂಟುಕೊಂಡಿರುವಂಥವ್ರು ಅವರಿಗೆ ಆಸುರಿ ಗುಣಗಳು ಕಿಂಚಿತ್ತೂ ಇಷ್ಟವಾಗುವುದಿಲ್ಲ ಅವರಲ್ಲಿ ಆಸುರಿ ಸ್ವಭಾವವೂ ಇರುವುದಿಲ್ಲ ಜೊತೆಗೆ ಅವರ ದೇಹದಲ್ಲಿಯೂ ಆಸುರಿ ಸ್ವಭಾವ ಇರುವುದಿಲ್ಲ ಅವರಿಗೆ ಆಸುರಿ ಸ್ವಭಾವದಲ್ಲಿ ಆಸಕ್ತಿಯೂ ಇರುವುದಿಲ್ಲ ಹುಟ್ಟಿನಿಂದಲೇ ಇವೆಲ್ಲವೂ ನಿರ್ಧಾರವಾಗಿಬಿಡುತ್ತೆ ಹೋದ ಜನ್ಮಗಳಲ್ಲಿ ಅವರು ಯೋಗಿಯಾಗಿದ್ದರೆ ಭಜಕನಾಗಿದ್ದರೆ ಆ ಅಭ್ಯಾಸವನ್ನೇ ಮುಂದುವರಿಸಿ ಅವರಿಗೆ ಅಂತಹ ಒಂದು ಗರ್ಭದಲ್ಲಿಯೇ ಜನಿಸುವಂತೆ ಅಂತಹ ಒಂದು ವಾತಾವರಣದಲ್ಲಿಯೇ ಜನಿಸುವಂತೆ ನಾನು ಅವರುಗಳಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತನ್ಬಿಟ್ಟು ಅವರಿಗೆ ಅಂಥ ಜನ್ಮವನ್ನೇ ಕೊಡಿಸ್ತೀನಿ ಅಂತ ಪರಮಾತ್ಮ ಅಭಿಯವಾಕ್ಯಗಳನ್ನು ಕೊಟ್ಟಿದ್ದಕ್ಕೆ ತಕ್ಕ ಹಾಗೆ ಇಲ್ಲಿ ಅವರುಗಳೆಲ್ಲ ಧರ್ಮಾತ್ಮರು ನನ್ನ ಕಡೆಗೆ ಯಾರು ಬರ್ತಾರೋ ನನ್ನ ಬಗ್ಗೆ ಯಾರು ತಿಳ್ಕೊಂಡಿರ್ತಾರೋ ಜ್ಞಾನವಾನ್ ಮಾಂ ಪ್ರಪದ್ಯತೆ ಮಾಂ ಅಂದ್ರೆ ಇಲ್ಲಿ ವಿಶ್ವದೇಹವನ್ನು ಹೊತ್ತಿರುವ ವಿಶ್ವಾತ್ಮನಾದ ಮಹಾವಿಷ್ಣು ಅನ್ನೋ ಅರ್ಥದಲ್ಲಿ ಅಂಥವರೆಲ್ಲರೂ ದೈವಿ ಗುಣಗಳ ಆಶ್ರಯವನ್ನೇ ಹೊಂದಿ ನನ್ನ ಕಡೆಗೆ ಬರ್ತಾರೆ ನನ್ನನ್ನು ಹೊಂದುವುದಕ್ಕೋಸ್ಕರವಾಗಿ ನನ್ನನ್ನೇ ಭಜನೆ ಮಾಡ್ತಾರೆ ನನ್ನಲ್ಲಿಯೇ ಅವ್ಯಭಿಚಾರಿಣಿ ಭಕ್ತಿಯನ್ನು ಮಾಡ್ತಾರೆ ಮನಸ್ಸಲ್ಲೂ ಒಂದು ಹೊರಗಡೆ ಒಂದು ಅಲ್ಲ ಅವ್ಯಭಿಚಾರಿಣಿ ಅಂದ್ರೆ ಮನಸ್ಸಿನಲ್ಲಿ ಯಾವ ಭಕ್ತಿ ಇದೆಯೋ ಅದೇ ಭಕ್ತಿ ಹೊರಗೆಯೂ ತೋರ್ಪಡಿಸ್ತಾರೆ ಹೊರಗೆ ತೋರ್ಪಡಿಸುವುದಕ್ಕೆ ಸಂಕೋಚವನ್ನಾಗಲಿ ಭಯವನ್ನಾಗಲಿ ಪಡುವುದಿಲ್ಲ ಅದು ಅವ್ಯಭಿಚಾರಿಣಿ ಪ್ರಹ್ಲಾದರಿಗಿತ್ತು ಪ್ರಹ್ಲಾದರು ರಾಕ್ಷಸ ರಾಜ್ಯದಲ್ಲೇ ಇದ್ದರು ರಾಕ್ಷಸ ತಾಯಿ ತಂದೆಗಳಲ್ಲೇ ಹುಟ್ಟಿದ್ರು ರಾಕ್ಷಸಿ ಗುಣಗಳೇ ಸುತ್ತಲೂ ಎಲ್ಲರೂ ಇರುವವರಾದರೂ ಅವರಿಗೆ ಕಿಂಚಿತ್ತು ಸಂಕೋಚವಾಗಲಿ ಭಯವಾಗಲಿ ಲಜ್ಜೆಯಾಗಲಿ ಪರಮಾತ್ಮನಲ್ಲಿ ದೈವಿ ಸ್ವಭಾವವುಳ್ಳ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡುವುದಕ್ಕಾಗಲಿ ದೃಢವ್ರತ ಆಗಿರುವುದಕ್ಕಾಗಲಿ ಯಾವುದೇ ರೀತಿಯ ಬಾಧಕಗಳೇ ಇಲ್ಲದ ರೀತಿಯಲ್ಲಿ ಅವರು ಜೀವಮಾನವನ್ನೆಲ್ಲ ಕಳೀತಾರೆ ನೋಡಿ ಅನುಕೂಲವಾಗಿರೋದು ಸುತ್ತಮುತ್ತಲು ಇರೋವರೆಲ್ಲರೂ ಭಗವಂತನ ಭಕ್ತರೇ ಇದ್ದು ಅವ್ರ ಜೊತೆಯಲ್ಲಿ ಭಕ್ತಿಯನ್ನು ತೋರಿಸೋದು ಭಕ್ತಿಯನ್ನು ಮಾಡುವುದು ದೊಡ್ಡ ವಿಷಯವಲ್ಲ ರಾಕ್ಷಸಿ ಗುಣಗಳು ಇರುವಂಥವ್ರ ಮಧ್ಯದಲ್ಲಿ ರಾಕ್ಷಸ ರಾಜ್ಯದಲ್ಲಿ ಆಸುರಿ ಗುಣಗಳೇ ಸಂಭ ಸ್ವಭಾವವಾಗಿ ಎಲ್ಲ ಕಡೆ ತುಂಬಿ ತುಳ್ಕೊಂಡಿರಬೇಕಾದ್ರೆ ಅಲ್ಲಿ ಮಧ್ಯದಲ್ಲಿ ದೈವೀ ಗುಣಕ್ಕೆ ಅಂಟಿಕೊಂಡಿರುವಂತಹ ಸ್ವಭಾವವುಳ್ಳಂತಹ ದೃಢವ್ರತರಾಗಿರುವಂತಹ ಮನುಷ್ಯರುಗಳು ಸಿಕ್ಕೋದು ಭಾಳ ಕಷ್ಟ ಯಾಕೆಂದ್ರೆ ದೇಹ ಅಂದ ಮೇಲೆ ನೋವು ಇದ್ದಿದ್ದೆ ದುಃಖ ಇದ್ದಿದ್ದೆ ಪರಮಾತ್ಮನೇ ಹೋದ ಅಧ್ಯಾಯದಲ್ಲಿ ಹೇಳಾಗೆ ದುಃಖಾಲಯಂ ಅಶಾಶ್ವತಂ ಅಂತ ದೇಹದ ಬಗ್ಗೆ ಹೇಳಿಬಿಟ್ಟಿದ್ದಾನೆ ಹಾಗಿರಬೇಕಾದ್ರೆ ಪ್ರಹ್ಲಾದ ಮಹಾರಾಜರಿಗೆ ಅವರ ದೇಹ ತೊಂದರೆ ಕೊಡಲ್ವೇ ಕೊಟ್ಟೆ ಕೊಡುತ್ತೆ ನೋವು ಉಂಟಾಗುದಿಲ್ವೇ ಹಾಗೆ ಆಗುತ್ತೆ ಆದರೂ ಅದನ್ನು ಮೀರಿ ದೃಢವ್ರತರಾಗಿದ್ದನು ಭಗವಂತನ ವಿಷಯದಲ್ಲಿ ಮಹಾವಿಷ್ಣುವಿನ ವಿಷಯದಲ್ಲಿ ಮಹಾಭಕ್ತಿಯನ್ನು ಮಾಡ್ತಾ ಇದ್ದವನು ಅನನ್ಯ ಮನಸ್ಕನಾಗಿ ಭಕ್ತಿಯನ್ನು ಮಾಡ್ತಾ ಇದ್ದವನು ಅವ್ಯವಿಚಾರಣಿ ಭಕ್ತಿಯನ್ನು ಮಾಡ್ತಾ ಇದ್ದವನು ಆ ಕಾರಣದಿಂದ ಅಂಥವ್ರುಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಪರಮಾತ್ಮ ಇಲ್ಲಿ ತನ್ನ ವಿಶ್ವದೇಹದ ಪ್ರಕೃತಿಯನ್ನ ಸ್ವಭಾವವನ್ನ ದೈವೀ ಸ್ವಭಾವ ಅಂತ ಹೇಳುವುದರ ಮೂಲಕ ಅಂಥ ದೈವೀ ಸ್ವಭಾವದಲ್ಲಿ ಆಕರ್ಷಣೆ ಇರುವಂಥವರೇ ಅದನ್ನು ಆಶ್ರಯಿಸಿ ಬರ್ತಾರಪ್ಪ ಸತತಂ ಕೀರ್ತೆಯಂತಹ ಅವರು ಸತತವಾಗಿ ನನ್ನ ಕೀರ್ತನೆಯನ್ನೇ ನನ್ನ ಗುಣ ಸ್ವಭಾವವನ್ನೇ ನನ್ನ ದೈವೀ ಸ್ವಭಾವವನ್ನೇ ಗುಣಗಾನ ಮಾಡ್ತಾ ಇರ್ತಾರಪ್ಪ ನನ್ನಲ್ಲಿ ಅತಿಶಯವಾದ ಭಕ್ತಿಯನ್ನು ಹೊಂದಿರ್ತಾರಪ್ಪ ಅವರ ಪ್ರಾಣವನ್ನು ಅವರ ದೇಹದಿಂದ ಉಂಟಾಗುವ ದುಃಖವನ್ನು ನೋವನ್ನು ಲೆಕ್ಕಿಸದೆ ಅವ್ಯಭಿಚಾರಿಣಿ ದೃಢಭಕ್ತಿ ಇವುಗಳನ್ನು ಇಟ್ಟುಕೊಂಡು ದೈವಿ ಸ್ವಭಾವವನ್ನು ಪ್ರಕಟಪಡಿಸುವಂತ ಮಹಾತ್ಮರಾಗಿರ್ತಾರಪ್ಪ ಅಂಥವ್ರುಗಳು ನನ್ನನ್ನು ಹೊಂದುತ್ತಾರೆ ಅವರು ನಿತ್ಯಯುಕ್ತರಾಗಿ ನಿತ್ಯಯುಕ್ತ ಅಂದ್ರೆ ಅವನು ಯೋಗಿ ಅಂತ ನಿತ್ಯ ಅಂದ್ರೂ ಒಂದೇ ಸನ್ಯಾಸಿ ಅಂದ್ರೂ ಒಂದೇ ಯೋಗಿ ಸನ್ಯಾಸಿ ಎಲ್ಲ ಒಂದೇ ಅಂತ ಹೋದ ಅಧ್ಯಾಯಗಳಲ್ಲಿ ಹೇಳಿದ್ದಾನೆ ಅಂದ್ರೆ ಸನ್ಯಾಸಿ ಅಂದ್ರೇನು ಮಿಕ್ಕ ವಿಷಯಗಳಲ್ಲಿ ಅನನ್ಯ ಮನಸ್ಕರೇ ಮನಸ್ಕರು ಅಂತ ಹೇಳಿದ್ರಲ್ಲ ಅದೇ ಸನ್ಯಾಸತ್ವ ಅಂದರೆ ಯಾವುದರಲ್ಲೂ ಮನಸ್ಸಿಲ್ಲಪ್ಪ ಅವರಿಗೆ ಯಾವುದರಲ್ಲಿದೆ ಬರೀ ದೈವಿ ಸ್ವಭಾವ ಉಳ್ಳಂಥ ಮಹಾವಿಷ್ಣುವಿನಲ್ಲಿ ಮಾತ್ರ ಇದೆ ಇನ್ಯಾರಲ್ಲೂ ಯಾವ ದೇವತೆಗಳಲ್ಲೂ ಯಾವ ವಿಷಯಗಳಲ್ಲೂ ಯಾವ ವಸ್ತುಗಳಲ್ಲೂ ಯಾವ ವ್ಯಕ್ತಿಗಳಲ್ಲೂ ಅವರಿಗೆ ಮನಸ್ಸಿಲ್ಲ ಅನನ್ಯ ಮನಸ್ಕರು ಅಂಥ ನಿತ್ಯಯುಕ್ತರು ನಿತ್ಯ ಯೋಗಿಗಳು ಆದಂತಹ ಮಹಾತ್ಮರು ಹೋದ ಅಧ್ಯಾಯದಲ್ಲಿ ಹೇಳ್ದಂಗೆ ಮಹಾತ್ ಹೋದ ಶ್ಲೋಕದಲ್ಲಿ ಹೇಳ್ದಂಗೆ ಮಹಾತ್ಮರುಗಳು ನನ್ನನ್ನೇ ಉಪಾಸನೆ ಮಾಡುತ್ತಾರೆ ನನ್ನನ್ನೇ ಹೊಂದುತ್ತಾರೆ ಅನ್ನುವ ರೀತಿಯಲ್ಲಿ ಪರಮಾತ್ಮ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ನೋಡಿ ಈ ರಾಜ ವಿದ್ಯಾ ವಿದ್ಯಾ ಯೋಗ ಅನ್ನುವುದು ಬಹಳ ರಹಸ್ಯವಾದ್ದು ಅಂತ ಹೇಳಿದೆ ಯಾಕಪ್ಪ ರಹಸ್ಯವಾದ್ದು ನೋಡಿ ಸಾಮಾನ್ಯವಾಗಿ ನಾವು ನೋಡ್ತಿರುವಂಥ ಲೋಕಾರೂಢಿಯಲ್ಲಿ ಮನುಷ್ಯರುಗಳು ಅಂತರಂಗವನ್ನು ಬಿಟ್ಕೊಡೋದಿಲ್ಲ ಯಾವರಿಗೆ ಯಾವ ವ್ಯಕ್ತಿ ಆಗಿರಲಿ ಅವರು ಎಷ್ಟೇ ಹತ್ತಿರದ ಸ್ನೇಹಿತ ಆಗಿರಲಿ ಅಥವಾ ಹತ್ತಿರದ ಬಂಧುವಾಗಿರಲಿ ಅವರ ಅಂತರಂಗವನ್ನು ಸಾಮಾನ್ಯವಾಗಿ ಯಾವ ಮನುಷ್ಯನೂ ಬಿಟ್ಕೊಡೋದಿಲ್ಲ ಪ್ರಾಣಿಯೂ ಬಿಟ್ಕೊಡೋದಿಲ್ಲ ಅಂತರಂಗವನ್ನ ವಿಷಯದಲ್ಲಿ ಜ್ಞಾನವನ್ನು ಸಂಪೂರ್ಣವಾಗಿ ಹೇಳಿಕೊಡ್ತಾ ಇದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದು ರಾಜವಿದ್ಯೆ ರಾಜಗುಹ್ಯ ಮತ್ತೆ ರಹಸ್ಯತಮವಾದದ್ದು ಅಂತ ಅಂದ್ರೆ ಅರ್ಥ ಯಾವುದು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಎಲ್ಲರಿಗೂ ತಮ್ಮದೇ ಪ್ರೈವಸಿ ಬೇಕು ಅಂತ ಇರುತ್ತೆ ಆ ಪ್ರೈವಸಿ ಅನ್ನೋದ್ರ ವಿಷಯವೇ ಈ ಕಂಪ್ಲೀಟ್ವಾಗಿ ರಹಸ್ಯವಾಗಿ ಇಟ್ಟಿರುವಂಥದ್ದು ಅದನ್ನ ಇಲ್ಲಿ ಅಂತರಂಗವನ್ನ ಪರಮಾತ್ಮ ಸಂಪೂರ್ಣವಾಗಿ ಬಿಟ್ಕೊಡ್ತಾ ಇದ್ದಾನೆ ಆದ್ದರಿಂದ ಇದು ರಹಸ್ಯವಾದದ್ದು ಆತ್ಮವಿದ್ಯಾ ರಾಜವಿದ್ಯಾ ರಾಜಗುಷ್ಯ ಯೋಗ ಅನ್ನುವಂಥದ್ದು ರಹಸ್ಯವಾದ ವಿದ್ಯೆ ರಹಸ್ಯವಾದ ಜ್ಞಾನ ಅದನ್ನು ಬಿಟ್ಕೊಡ್ತಾ ಇದ್ದಾನೆ ಅರ್ಜುನನಿಗೆ ಬಿಟ್ಕೊಡೋದ್ರ ಮೂಲಕ ಹೇಳೋದ್ರ ಮೂಲಕ ತಿಳಿಸೋದ್ರ ಮೂಲಕವಾಗಿ ಜಗತ್ತಿಗೆ ಅವನನ್ನು ತಾನು ಪರಿಚಯ ಮಾಡಿಸ್ಕೊಳ್ತಾ ಇದ್ದಾನೆ ತನ್ನ ಅಂತರಂಗ ಏನು ಅಂತ ಈ ಮನ್ ಕಿ ಬಾತ್ ಅಂತ ಇವತ್ತಿನ ದಿವಸ ಏನು ಹೇಳ್ತಾರೆ ಆ ರೀತಿ ತಮ್ಮ ಮನದ ಇಂಗಿತವೇನು ತಮ್ಮ ಮನೋಭಾವವೇನು ಅನ್ನೋದನ್ನು ತೋರಿಸ್ಕೊಳೋದು ತೋರಿಸ್ಕೊಳ್ಳೋದಕ್ಕೆ ಹೇಗೆ ಹೇಳ್ತಾರೋ ಅದೇ ರೀತಿಯಲ್ಲಿ ಪರಮಾತ್ಮ ತನ್ನ ಪರಾಭಾವ ತನ್ನ ಅಂತರಂಗವೆಲ್ಲೂ ಪರಾಭಾವ ಆ ಪರಾಭಾವ ಅನ್ನೋದು ರಹಸ್ಯತಮವಾದ ವಿಷಯ ನೋಡಿ ನಾವು ಮನುಷ್ಯರು ಈ ಮರ್ತ್ಯಲೋಕದಲ್ಲಿ ಅವರ ಹೆಂಡತಿಗೆ ಪ್ರೇಯಸಿಗೆ ಅವರುಗಳಿಗೇ ಬಿಟ್ಕೊಡದೇ ಇರುವಂತಹ ರಹಸ್ಯ ವಿಷಯಗಳನ್ನು ಇಟ್ಕೊಂಡಿರ್ತಾರೆ ಹಾಗೆ ಪರಮಾತ್ಮ ಇಟ್ಕೊಂಡಿರೋದಿಲ್ವೇ ಖಂಡಿತವಾಗಿ ಇಟ್ಕೊಂಡಿರ್ತಾನೆ ಬೇಕಾಟ್ಟಿರುತ್ತೆ ಅಂತರಂಗದ ವಿಷಯಗಳು ಅಂತರಂಗದ ವಿಷಯಗಳನ್ನ ಅವನು ಯಾರತ್ರ ಹೇಳ್ಕೊತಾ ಇದ್ದಾನೆ ಲಕ್ಷ್ಮಿ ಕೈಲಿ ಹೇಳ್ಕೊಳ್ತಾ ಇಲ್ಲ ಅರ್ಜುನನ ಕೈಲಿ ಹೇಳ್ತಾ ಇದ್ದಾನೆ ಭಕ್ತನ ಕೈಲಿ ಹೇಳ್ತಾ ಇದ್ದಾನೆ ಅವನು ಯಾವ ಕಾರಣದಿಂದ ಅರ್ಜುನನ ಕೈಲಿ ಹೇಳ್ತಾ ಇದ್ದಾನೆ ನೋಡಪ್ಪ ನೀನು ಅನಸೂಯ ಅಸೂಯ ಇಲ್ಲದವನು ಅಂತ ನನಗೆ ಗೊತ್ತು ಆ ಕಾರಣದಿಂದ ಹೇಳ್ತಾ ಇದ್ದೀನಿ ನೀನು ಭಕ್ತನಾಗಿದ್ದೀಯ ಶರಣು ಬಂದಿದ್ದೀಯ ಆ ಕಾರಣದಿಂದ ನಿನಗೆ ಧರ್ಮವನ್ನ ತಿಳಿಸ್ತಾ ಇದ್ದೀನಿ ನನ್ನ ಅಂತರಂಗವೆಲ್ಲವೂ ಸಂಪೂರ್ಣವಾಗಿ ಧರ್ಮದಿಂದ ತುಂಬಿ ಹೋಗಿದೆ ನನ್ನ ಅಂತರಂಗವೆಲ್ಲವೂ ಕಣ ಕಣವು ಧರ್ಮದಿಂದ ತುಂಬಿ ಹೋಗಿದೆ ಆ ಧರ್ಮವನ್ನು ಅರ್ಥ ಮಾಡಿಕೊಂಡು ಯಾವ ವ್ಯಕ್ತಿ ನನ್ನನ್ನು ಅನನ್ಯವಾಗಿ ಅನನ್ಯ ಮನಸ್ಕನಾಗಿ ಪ್ರೀತಿಸ್ತಾನೋ ಭಕ್ತಿ ಮಾಡ್ತಾನೋ ಕೀರ್ತನೆ ಮಾಡ್ತಾನೋ ಅಂಥವರುಗಳಿಗೆ ನಿತ್ಯಯುಕ್ತ ನಿತ್ಯ ಯೋಗಿ ಅಂತ ಹೇಳೋದ್ರ ಮೂಲಕವಾಗಿ ಅಂಥ ವ್ಯಕ್ತಿ ನನ್ನ ಅನನ್ಯ ಮನಸ್ಕನಾಗಿ ಭಜನೆ ಮಾಡೋದು ಕೀರ್ತನೆ ಮಾಡೋದು ಉಪಾಸನೆ ಮಾಡೋದು ಎಲ್ಲವನ್ನೂ ಮಾಡ್ತಾನಪ್ಪ ಆ ಕಾರಣದಿಂದ ನಾನು ನನ್ನ ಅಂತರಂಗವನ್ನು ನಿನ್ನ ಮುಂದೆ ಹೇಳ್ಕೊಳ್ತಾ ಇದ್ದೀನಿ ಪ ಅರ್ಜುನ ನೀನು ನನಗೆ ಅಂತರಂಗ ಭಕ್ತನಾಗು ಅಂತ ಪರಮಾತ್ಮ ಅವನಿಗೆ ಯೋಗಿಯಾಗು ಅಂತ ಹೇಳ್ದ ಧ್ಯಾನ ಯೋಗಿ ಆಗು ಅಂತ ಹೇಳ್ದ ಭಜಕನಾಗು ಅಂತ ಹೇಳ್ದ ಕೊನೆಗೆ ಪ್ರಾಣ ಬಿಡುವ ಸಮಯದಲ್ಲಿ ನನ್ನ ಸ್ಮರಣೆಯನ್ನು ಮಾಡು ಅಂತ ಹೇಳ್ದ ಈಗ ಇನ್ನೂ ರಹಸ್ಯತಮವಾದ ವಿಷಯವನ್ನು ತನ್ನ ಒಂದು ಒಡಲಿನ ಅಂತರಂಗವನ್ನು ಸಂಪೂರ್ಣವಾಗಿ ಪರಮಾತ್ಮ ಅರ್ಜುನನಿಗೆ ಬಿಚ್ಚಿ ತೋರಿಸುವುದರ ಮೂಲಕ ಜಗತ್ತಿಗೆ ಉಪಕರಿಸುತ್ತಿದ್ದಾನೆ ಇಂಥ ಪರಮ ಕಾರುಣ್ಯ ನೋಡಿ ಪರಮಾತ್ಮನದು ಎಲ್ಲರೂ ಅವನ ಮಕ್ಕಳೇ ಜಗತ್ತಿನಲ್ಲಿರೋರೆಲ್ಲವೂ ಅವನ ಮಕ್ಕಳೇ ಆದರೂ ಎಲ್ಲರಿಗೂ ತಿಳಿಯುವಂತೆ ಹೇಳ್ತಾ ಇದ್ದಾನೆ ತನ್ನಲ್ಲಿ ಕಿಂಚಿತ್ತೂ ಆಸುರಿ ಗುಣಗಳಿಲ್ಲ ಆಸುರಿ ಗುಣಗಳು ಸ್ವಭಾವಗಳು ಇರುವವರು ನನ್ನಿಂದ ಆಕರ್ಷಿತರಾಗುವುದಿಲ್ಲ ನಾನು ಅಂಥವರುಗಳನ್ನು ದಂಡಿಸುತ್ತೇನೆ ಎಲ್ಲ ರೀತಿಯ ಸುದ್ದಿಗಳು ಹೊರಗೆ ಬರ್ತಾ ಇದೆ ಪರಮಾತ್ಮನ ಅಂತರಂಗದ್ದು ಹೇಗೆ ಹೇಗೆ ಏನು ಎತ್ತ ಎಂಬುದಕ್ಕೆ ಅಂತಹ ಪರಮಾತ್ಮ ನನ್ನನ್ನು ಭಕ್ತರುಗಳು ಹೇಗೆ ಜ್ಞಾನವಾನ್ ಆಗಿ ಧರ್ಮಾತ್ಮರಾಗಿ ಆಸುರಿ ಗುಣಗಳನ್ನು ಕಿಂಚಿತ್ತೂ ಇಷ್ಟಪಡದೆ ಹೊಂದದೆ ಧರ್ಮಾತ್ಮರಾಗಿ ದೈವೀ ಸ್ವಭಾವವನ್ನು ಇಷ್ಟಪಡುವವರಾಗಿ ನನ್ನಲ್ಲಿರುವ ದೈವೀ ಸ್ವಭಾವವನ್ನು ಅರ್ಥ ಮಾಡಿಕೊಂಡವರಾಗಿ ನನ್ನಲ್ಲಿ ಅನನ್ಯ ಮನಸ್ಕರಾಗಿ ಅತಿಶಯ ಪ್ರೇಮವನ್ನು ಅತಿಶಯ ಭಕ್ತಿಯನ್ನು ಕೀರ್ತಿಸುವುದರ ಮೂಲಕ ಉಪಾಸನೆ ಮಾಡುವುದರ ಮೂಲಕ ಯಾರು ದೃಢವ್ರತರಾಗಿ ಆಚರಿಸ್ತಾರೋ ಅಂಥವ್ರುಗಳು ನಿತ್ಯ ಯೋಗಿಗಳು ಯುಕ್ತರು ಯುಕ್ತತಮ ಅಂತ ಎಲ್ಲ ಹೋದ ಅಧ್ಯಾಯಗಳಲ್ಲಿ ಕೊನೆ ಕೊನೆಯಲ್ಲಿ ಹೇಳದನಲ್ಲ ಪರಮಾತ್ಮ ಹಾಗೆ ಯುಕ್ತತಮ ಅಂತ ಹೇಳೋದು ಯುಕ್ತ ಚೇತಸ ಅಂತ ಹೇಳೋದು ಅವರೇ ಯುಕ್ತರಪ್ಪ ಅವರೇ ಯೋಗಿಗಳಪ್ಪ ನನ್ನ ಭಕ್ತರು ಯೋಗಿಗಳಪ್ಪ ಅಂತ ಪರಮಾತ್ಮ ಇಂಡೈರೆಕ್ಟ್ ಆಗಿ ತನ್ನ ಅಂತರಂಗವನ್ನು ತಿಳಿಸುವುದರ ಮೂಲಕ ಧರ್ಮಾತ್ಮರನ್ನು ದೈವಿ ಸ್ವಭಾವವನ್ನು ಇಷ್ಟಪಡುವವರನ್ನು ತನ್ನ ಭಕ್ತರನ್ನ ಅನನ್ಯ ಮನಸ್ಕರಾಗಿ ತನ್ನನ್ನು ಸೇವಿಸುವವರನ್ನ ಇದ್ದಾನೆ ಪರಮಾತ್ಮ ನೋಡಿ ಮುಂದಿನ ಶ್ಲೋಕದಲ್ಲಿ ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಂ ಉಪಾಸತೆ ಏಕತ್ವೇನ ಪೃಥಕ್ವೇನ ಬಹುದ ವಿಶ್ವತೋ ಮುಖಂ ಹದಿನೈದನೇ ಶ್ಲೋಕ ಮತ್ತೆ ಕೆಲವರು ಏನು ಮಾಡ್ತಾರಪ್ಪ ಭಕ್ತರುಗಳು ಜ್ಞಾನ ಯಜ್ಞ ಯಜ್ಞದಿಂದ ನನ್ನನ್ನು ಪೂಜಿಸುತ್ತಾರೆ ಉಪಾಸನೆ ಮಾಡುತ್ತಾರೆ ಹೇಗೆಂದರೆ ಏಕತ್ವದಿಂದಲೂ ಇನ್ ಕೆಲವರು ಪೃಥತ್ವದಿಂದಲೂ ಇನ್ ಕೆಲವರು ವಿಶ್ವರೂಪ ಎಂದು ಬಹು ಪ್ರಕಾರವಾಗಿ ನನ್ನ ಉಪಾಸನೆಯನ್ನು ಮಾಡುತ್ತಾರೆ ನೋಡಿ ಅವರು ಭಕ್ತರುಗಳು ಅನನ್ಯ ಭಕ್ತರುಗಳು ಅನನ್ಯ ಮನಸ್ಕರಾಗಿ ಭಕ್ತಿಯನ್ನು ಮಾಡುವುದರ ಜೊತೆಗೆ ಅವರಲ್ಲೂ ವಿಧ ವಿಧವನ್ನು ಹೇಳ್ತಾ ಇದ್ದಾನೆ ಅವರು ಆರಿಸ್ಕೊಳ್ಳೋ ರೀತಿ ಯಾವ್ಯಾವ ರೀತಿ ಅಂತಂದರೆ ವಿಶ್ವಾತ್ಮನಾಗಿ ವಿಶ್ವದೇವನ್ನೇ ಹೊಂದಿದ್ದಾದರೂ ನನ್ನ ಏಕತ್ವದಿಂದ ಅಂದರೆ ಏಕತ್ವದಿಂದ ಅಂದ್ರೆ ವಿಶಿಷ್ಟ ಅದ್ವೈತ ಅದ್ವೈತ ಸಿದ್ಧಾಂತವನ್ನು ಹೇಳ್ತಾ ಇದ್ದಾನೆ ತಾನೇ ಜಗತ್ತಿಗೆಲ್ಲ ಒಂದೇ ವಿಶ್ವದೇಹವನ್ನು ಹೊತ್ತಿರುವಂಥ ವಿಶ್ವಾತ್ಮ ಅನ್ನ ಏಕತ್ವದಿಂದಲೂ ಇಲ್ಲ ಪೃಥಕ್ ಪೃಥಕ್ವನಿಂದಲೂ ಪೃಥಕ್ವ ಅಂದ್ರೆ ಹಲವು ಅಂತ ಬಾಳ ಅಂತ ಆ ರೀತಿ ಪ್ರಕಾರದಿಂದಲೂ ನನ್ನನ್ನು ವಿಶ್ವ ದೇಹವನ್ನು ಹೊಂದಿರುವಂತಹ ವಿಶ್ವಾತ್ಮ ವಿಶ್ವದೇಹ ಎರಡನ್ನೂ ಭಕ್ತಿ ಮಾಡುವುದರ ಮೂಲಕ ಇನ್ನು ಕೆಲವರು ಬಹು ಪ್ರಕಾರಗಳಿಂದಲೂ ವಿಶ್ವರೂಪ ಎಂದಲೂ ಎಲ್ಲ ರೂಪಗಳಲ್ಲೂ ಅವನೇ ಇದ್ದಾನೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಹೇಳಿ ಪ್ರತಿ ಜೀವನಲ್ಲಿಯೂ ಪ್ರತಿ ವಸ್ತುವಿನಲ್ಲಿಯೂ ನನ್ನನ್ನೇ ಕಾಣುತ್ತ ನನ್ನ ಪರಾಭಾವವನ್ನ ಅರ್ಥ ಮಾಡಿಕೊಳ್ಳುತ್ತ ನನ್ನನ್ನು ನಿತ್ಯ ಉಪಾಸನೆ ಮಾಡುವುದರ ಮೂಲಕವಾಗಿ ನನ್ನನ್ನೇ ಹೊಂದುತ್ತಾರೆ ನನ್ನ ಕಡೆಗೆ ಬರುತ್ತಾರಪ್ಪ ನನ್ನ ಕಡೆಗೆ ಬರುವವರಲ್ಲಿ ಮೂರು ರೂಪಗಳಲ್ಲಿ ಮೂರು ಭಾವಗಳಲ್ಲಿ ನನ್ನನ್ನು ನೋಡುತ್ತಾರೆ ಜನಗಳು ಭಕ್ತರು ನನ್ನ ಆತ್ಮ ಭಕ್ತರು ಅಂತರಂಗ ಭಕ್ತರು ಜ್ಞಾನೀ ಭಕ್ತರು ಧರ್ಮಾತ್ಮರು ಅನನ್ಯ ಮನಸ್ಕುಳ್ಳ ಮನಸ್ಸುಳ್ಳವರು ಈ ರೀತಿ ಅನನ್ಯ ಮನಸ್ಕತೆಯಿಂದ ಇರುವಂಥವರು ಈ ರೀತಿ ಹೇಳುವುದರ ಮೂಲಕ ಅವರುಗಳಲ್ಲಿ ಏಕತ್ವವನ್ನ ನೋಡುವ ಬುದ್ಧಿಯನ್ನಾಗಲಿ ಪೃಥಕ್ವವನ್ನು ನೋಡುವ ಬುದ್ಧಿಯನ್ನಾಗಲಿ ಬಹುಧಾ ಬಹಳವಾಗಿ ನೋಡುವಂತಹ ಬುದ್ಧಿಯನ್ನಾಗಲಿ ವರ್ಣಿಸ್ತಾ ಇದ್ದಾನೆ ಪರಮಾತ್ಮ ಅವನ ಭಕ್ತರಲ್ಲಿರುವಂತಹ ಆ ರೂಪವನ್ನ ಯಾವ ಯಾವ ರೀತಿ ಯಾವ ಯಾವ ಜನಗಳು ಆರಿಸ್ಕೊಳ್ತಾರೆ ಅನ್ನೋದನ್ನ ತಿಳಿಸೋದ್ರ ಮೂಲಕವಾಗಿ ಇಲ್ಲಿ ಅವನ ಭಕ್ತರುಗಳು ಜ್ಞಾನೇನ ಜ್ಞಾನ ಯಜ್ಞೇನ ನೋಡಿ ಜ್ಞಾನಿ ಭಕ್ತರುಗಳೇ ಇವನ್ ಕಡೆಗೆ ಬರೋದು ಅಂತ ಹೇಳಿಬಿಟ್ಟಿದ್ದಾನೆ ಭಾಳ ಜನ್ಮಗಳ ನಂತರವೇ ನನ್ನ ಬಗ್ಗೆ ಜ್ಞಾನ ಬರುತ್ತೆ ಅಂತ ಹೇಳಿದ್ದಾನೆ ಅವನೇ ಏಕಾಂತನೂ ತಿಳ್ಕೊಂಡು ಮಾಡೋರು ಇದ್ದಾರೆ ಎರಡು ಅಂತ ಮಾಡಿ ತಿಳ್ಕೊಂಡು ಮಾಡೋರು ಇದ್ದಾರೆ ಬಹು ಪ್ರಕಾರ ಅಂತ ತಿಳ್ಕೊಂಡು ಮಾಡೋರು ಇದ್ದಾರೆ ಎಲ್ಲ ಜ್ಞಾನ ಯಜ್ಞವನ್ನೇ ಮಾಡೋರು ಇದ್ದಾರೆಪ್ಪ ಜ್ಞಾನ ಯಜ್ಞವನ್ನೇ ಮಾಡೋದು ಅಂದ್ರೆ ಏನಪ್ಪಾ ಯಾವುದೇ ರೀತಿಯ ಭೌತಿಕ ಕರ್ಮಗಳು ಕ್ರಿಯೆಗಳು ಇರಲ್ಲಪ್ಪ ಕರಣಗಳಿರಲ್ಲ ಯೋಗಗಳು ಮುದ್ರೆಗಳು ಅವೆಲ್ಲ ಯಾವುದೂ ಇರಲ್ಲಪ್ಪ ಜ್ಞಾನ ಯಜ್ಞದಲ್ಲಿ ಏನಿರುತ್ತೆ ಕೇವಲ ಬುದ್ಧಿಯಿಂದ ಬುದ್ಧಿಗೆ ಪರಮಾತ್ಮನ ಬುದ್ಧಿಗೆ ಇವರ ಬುದ್ಧಿಯನ್ನು ಜೋಡಿಸ್ಬಿಡ್ತಾರೆ ರೆಸೊನೇಟ್ ಮಾಡಿಬಿಡ್ತಾರೆ ಆ ರೀತಿ ಮಾಡುವಂಥವರೆಲ್ಲ ಜ್ಞಾನ ಜ್ಞಾನ ಯಜ್ಞವನ್ನು ಮಾಡ್ತಾರೆ ಎನ್ನುವ ಅರ್ಥ ಅಂದ್ರೆ ಬರೀ ಜ್ಞಾನವನ್ನೇ ಪರಮಾತ್ಮನ ಬುದ್ಧಿಗೂ ಇವರ ಬುದ್ಧಿಗೂ ಕನೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಆತ್ಮೀಯ ಆತ್ಮೀಯರು ಅಂದ್ರೆ ಆತ್ಮವನ್ನೇ ಆತ್ಮಕ್ಕೆ ಕನೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಅದೇ ಯೋಗ ಅದೇ ಎಲ್ಲ ಯೋಗಗಳ ಗುರಿಯೂ ಅದೇ ಇನ್ನು ದೇಹವನ್ನ ನೋಡಿಕೊಂಡು ದೇಹಕ್ಕೆ ಪೂಜೆ ಮಾಡುವಂಥವ್ರು ಇರ್ತಾರೆ ಜ್ಞಾನಯಜ್ಞವನ್ನು ಮಾಡುವಂಥವ್ರು ಇರ್ತಾರೆ ದೇಹವನ್ನ ನೋಡಿಕೊಂಡು ವಿಶ್ವದೇಹವನ್ನು ನೋಡಿಕೊಂಡು ದೇಹವನ್ನ ಏಕತ್ವವಾಗಿ ನೋಡಿಕೊಂಡು ಪೃಥಕ್ವವಾಗಿ ನೋಡಿಕೊಂಡು ಬಹುರೂಪದಲ್ಲಿ ನೋಡಿಕೊಂಡು ಮಾಡೋರು ಇರ್ತಾರೆ ಹೀಗೆ ಅವರುಗಳು ಹಲವು ಪ್ರಕಾರಗಳಿಂದ ಅವರವರ ಮನೋಭಾವಕ್ಕೆ ತಕ್ಕಂತೆ ನನ್ನ ಕಡೆಯೇ ಬರ್ತಾರೆ ನನ್ನ ಉಪಾಸನೆ ಮಾಡ್ತಾರೆ ಅನನ್ಯ ಮನಸ್ಕರಾಗಿ ಉಪಾಸನೆ ಮಾಡ್ತಾರೆ ಅವರೆಲ್ಲ ಧರ್ಮಾತ್ಮರುಗಳಾಗಿರ್ತಾರೆ ಜೊತೆಗೆ ಧರ್ಮಾತ್ಮರ ಅಲ್ಲದೇ ಇದ್ದವರು ಒಂದು ವೇಳೆ ಬಂದರೂ ಅವರು ಧರ್ಮಾತ್ಮರೇ ಆಗ್ತಾರೆ ಯಾಕೆ ನನ್ನಲ್ಲಿರುವುದೆಲ್ಲವೂ ಸಂಪೂರ್ಣವಾಗಿ ದೈವಿ ಸ್ವಭಾವ ದೈವಿ ಗುಣಗಳೇ ಆದ್ದರಿಂದ ನನ್ನ ದೇಹದಲ್ಲಿ ಅವುಗಳೇ ಇರೋದ್ರಿಂದ ನನ್ನ ಕಡೆಗೆ ಬಂದ್ಬಿಟ್ರೆ ಅವ್ರಗಳಿಗೆಲ್ಲ ಸಂಪೂರ್ಣವಾಗಿ ಆ ಒಂದು ಪ್ರಭೆಯೇ ಬಿಡುತ್ತಪ್ಪ ಅವರು ಧರ್ಮಾತ್ಮರ ಆ ರೀತಿ ನನ್ನ ಭಕ್ತರುಗಳು ಬರ್ತಾರೆ ನನ್ನ ಕಡೆಗೆ ಯಾವ್ಯಾವ ಭಾವದಿಂದ ಬರ್ತಾರೆ ಯಾವ್ಯಾವ ರೂಪದಿಂದ ನೋಡ್ಕೊಂಡು ಬರ್ತಾರೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ ಎಲ್ಲರೂ ಶ್ರೇಷ್ಠರೇ ಎಲ್ಲರೂ ಧರ್ಮಾತ್ಮರೇ ಎಲ್ಲರೂ ನನ್ನನ್ನು ಈ ರೀತಿ ಉಪಾಸನೆ ಇರ್ತಾರೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ ಸೊ ಹಾಗಾಗಿ ಜ್ಞಾನ ಜ್ಞಾನೀ ಭಕ್ತನಾಗ್ಲಿ ಆ ಭೌತಿಕವಾದ ಕರ್ಣಗಳನ್ನು ಮಾಡುವುದರ ಮೂಲಕವಾಗಿ ಪೂಜೆ ಮೂರ್ತಿ ಪೂಜೆ ಇವುಗಳನ್ನು ಮಾಡುವುದರ ಮೂಲಕವಾಗಿ ಕರ್ಣ ಮುದ್ರೆ ತಂತ್ರಶಾಸ್ತ್ರ ಯೋಗ ಎಲ್ಲವನ್ನು ಯಾವುದೇ ಮಾರ್ಗದಲ್ಲಿ ಬಂದರೂ ಭೌತಿಕವಾಗಿ ಮಾನಸಿಕವಾಗಿ ಕಾಯ ವಾಚ ಮನಸ ಅಂತ ಹೇಳ್ತಾರೆ ನೋಡಿ ಆ ರೀತಿ ತ್ರಿಕರಣ ಶುದ್ಧರಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರಪ್ಪ ಒಬ್ಬೊಬ್ಬರು ಒಂದೊಂದು ರೂಪವನ್ನು ಆರಿಸ್ಕೊಳ್ತಾರಪ್ಪ ಹೀಗೆ ನಾನು ಬಹುವಿಧವಾಗಿ ಪೂಜಿಸಲ್ಪಡ್ತೇನೆ ಬಹು ವಿಧ ವಿಧವಾಗಿ ಉಪಾಸಿಸಲ್ಪಡ್ತೇನೆ ನನ್ನ ಭಕ್ತರುಗಳು ಮಾತ್ರ ದೈವಿ ಸ್ವಭಾವವನ್ನೇ ಆಶ್ರಯಿಸಿರ್ತಾರೆ ಜೊತೆಗೆ ಧರ್ಮಾತ್ಮರೇ ಆಗಿರ್ತಾರೆ ಅನ್ನೋದನ್ನು ಪರಮಾತ್ಮ ಇಲ್ಲಿ ಸ್ಪಷ್ಟ ವಾಗಿ ಬಿಡಿಸಿ ಅಂತರಂಗವನ್ನು ಬಿಡಿಸಿ ತೋರಿಸ್ಬಿಟ್ಟಿದ್ದಾನೆ ಈ ಶ್ಲೋಕಗಳಲ್ಲಿ ಮೂರು ಶ್ಲೋಕಗಳಲ್ಲಿ ಮುಂದಿನದರಲ್ಲಿ ಏನ್ ಹೇಳ್ತಾನೆ ಇಲ್ಲಿಗೆ ಇವತ್ತು ನಿಲ್ಲಿಸಿರೋಣ ನಾಳೆ ನೋಡೋಣ ಪರಮಾತ್ಮನ ಅಂತರಂಗದ ಅವಲೋಕನ ಆಗ್ತಾ ಇದೆ ಕೃಷ್ಣಾರ್ಪಣ ಮಸ್ತು